ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नम नमस्कृत नरम चरोतम देवीं सरस्वती व्या तथो मुदीर भद्रेशु नि भागवत सेवया भगवती श्लोके ऋत्मश्लोकर्भक्ति की ज्ञान ज्ञाजनशलाकया चक्षुन्मित मेन तस्म श्रीगुरव नम नम विष्णुपदायय कृष्ण प्रेषाए भूतले श्रीमती भक्ति वेदातस्वामतिना नमस्ते सारस्वती देव गौरवाणी प्रचारिणे निर्वशेषून्यवादी पाश्चातणे जय श्रीकृष्ण चैतन्य प्रभु निनंद ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಅಧ್ಯಾಯ ಹದಿನಾರು ಕಾಳಿಯ ದಮನ ಯಮುನಾ ನದಿಯ ನೀರನ್ನು ಸರ್ಪ ಕಾಳಿಯನ್ನು ವಿಷಮಯ ಮಾಡುತ್ತಿದ್ದಾನೆ ಎಂದು ಕೃಷ್ಣನಿಗೆ ತಿಳಿದಾಗ ಅವನ ವಿರುದ್ಧ ಕ್ರಮ ಕೈಗೊಂಡು ಅವನು ಯಮುನಾ ನದಿಯನ್ನು ಬಿಟ್ಟು ಬೇರೆಡೆಗೆ ಹೋಗುವಂತೆ ಕೃಷ್ಣನು ಬಲಪ್ರಯೋಗ ಮಾಡಿದನು ಹೀಗೆ ನೀರು ಮತ್ತೆ ಶುದ್ಧವಾಯಿತು ಸುಖಮುನಿಗಳು ಈ ಕಥೆಯನ್ನು ಹೇಳುತ್ತಿದ್ದಾಗ ಕೃಷ್ಣನ ಬಾಲ ಲೀಲೆಗಳ ವಿಷಯ ಇನ್ನೂ ಕೇಳಬೇಕೆಂದು ಪರೀಕ್ಷಿತ ಮಹಾರಾಜನಿಗೆ ಕೌತುಕವಾಯಿತು ಆ ನೀರಿನಲ್ಲಿ ಬಹು ವರ್ಷಗಳಿಂದ ವಾಸವಾಗಿದ್ದ ಕಾಳಿಯನಿಗೆ ಕೃಷ್ಣನು ಹೇಗೆ ಶಿಕ್ಷೆ ಮಾಡಿದ ಎಂದು ಅವರನ್ನು ಕೇಳಿದ ಪರೀಕ್ಷಿತ್ ಮಹಾರಾಜನಿಗೆ ಕೃಷ್ಣನ ದಿವ್ಯ ಲೀಲೆಗಳನ್ನು ಲೀಲೆಗಳನ್ನು ಕೇಳಬೇಕೆಂಬ ಆಸೆ ಹೆಚ್ಚುತ್ತಾ ಹೋಯ್ತು ತುಂಬಾ ಆಸಕ್ತಿ ಅವನು ಕೃಷ್ಣೆಯನ್ನು ಕೇಳಿದನು ಹ್ಮ್ ಸೊ ಕೃಷ್ಣನ ಲೀಲೆಗಳನ್ನ ಕೇಳೋದಕ್ಕೆ ನಾವು ಕೂಡ ಆ ಹೆಚ್ಚು ಆಸೆಯನ್ನ ಆಸಕ್ತಿಯನ್ನ ಬೆಳೆಸ್ಕೋಬೇಕು ಹ್ಮ್ ಶುಕಮುನಿ ಅವರು ಹೀಗೆ ಕಥೆಯನ್ನು ಹೇಳಿದರು ಯಮುನಾ ನದಿಯೊಳಗೆ ದೊಡ್ಡ ಸರೋವರವಿತ್ತು ಅದರಲ್ಲಿ ಕಾಳಿಯನೆಂಬ ಕರಿ ಸರ್ಪವು ವಾಸ ಮಾಡುತ್ತಿದ್ದ ಅವನ ವಿಷದಿಂದ ಇಡೀ ಪ್ರದೇಶವು ಎಷ್ಟು ಕಲ್ಮಶವಾಯಿತೆಂದರೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯು ವಿಷವಾಯುವು ಹೊರಹೊಮ್ಮುತ್ತಿತ್ತು ಆ ಒಂದು ವಿಷದಿಂದ ವಿಷವಾಯುಂದ ಗಾಳಿನೂ ಅದರ ಜೊತೆ ಸೇರ್ಕೊಂಡು ಅದು ಕೂಡ ವಿಷಭರಿತವಾಗೋಗಿತ್ತು ಆ ಸ್ಥಳದ ಮೇಲೆ ಪಕ್ಷಿಯು ಹಾರಿ ಹೋದರೆ ಕೂಡಲೇ ಅದು ನೀರಲ್ಲಿ ನೀರಿನಲ್ಲಿ ಬಿದ್ದು ಸತ್ತು ಸಾಯುತ್ತಿತ್ತು ಯಮುನಾ ನದಿಯ ವಾಯು ವಾಯುವಿನ ವಿಷದಿಂದಾಗಿ ನದಿಯ ತೀರದಲ್ಲಿದ್ದ ಹುಲ್ಲು ಮತ್ತು ಮರಗಳು ಒಣಗಿ ಹೋಗಿದ್ದವು ಸೊ ಇದು ಯಮುನಾ ನದಿ ಅಲ್ಲ ಯಮುನಾ ನದಿಯೊಳಗಿದ್ದ ಒಂದು ಸರೋವರ ಒಂದು ಸಂಪೂರ್ಣ ನದಿಯ ವಿಷದಿಂದ ಕಲ್ಮಶವಾಗಿರ್ಲಿಲ್ಲ ಕಲುಷಿತವಾಗಿರ್ಲಿಲ್ಲ ಕೇವಲ ಕೇವಲ ಒಂದು ಸರೋವರದಲ್ಲಿ ಅವನು ಖಾಲಿ ಇದ್ದ ಕಾಳಿಯ ಇದ್ದಿದ್ದು ಸೊ ಅದರ ಮೇಲೆ ಯಾವ ಹಕ್ಕಿಗಳ ಹಾರು ಹೋಗ್ತಾ ಇದ್ರು ಕೂಡ ಸತ್ತು ಬೀಳ್ತಾ ಇದ್ದವು ಮತ್ತೆ ಆ ತೀರದಲ್ಲಿದ್ದ ಎಲ್ಲಾ ಹುಲ್ಲು ಮರಗಳು ಎಲ್ಲವೂ ಕೂಡ ವಿಷದಿಂದ ಒಣಗಿ ಹೋಗಿದ್ದವು ಹ್ಮ್ ಆ ಘಟ ಸರ್ಪದ ವಿಷದ ಪರಿಣಾಮವನ್ನು ಶ್ರೀಕೃಷ್ಣನು ಕಂಡನು ವೃಂದಾವನದ ಮುಂದೆ ಹರಿಯುತ್ತಿದ್ದ ಇಡೀ ನದಿಯ ಅಹ್ ನದಿಯು ಮಾರಕವಾಗಿ ಬಿಟ್ಟಿತ್ತು ಮಾರಕವಾಗಿ ಬಿಟ್ಟಿತ್ತು ಅದನ್ನ ಯಾರು ಆ ಒಂದು ಕ್ಷೇತ್ರಕ್ಕೆ ಹೋಗಿ ಯಾರು ನೀರು ಕುಡಿದ್ರು ಕೂಡ ಅವರು ಮರಣವನ್ನಪ್ಪುತ್ತಾ ಇದ್ರು ಪ್ರಪಂಚದಲ್ಲಿ ಇರಲು ಯೋಗ್ಯವಲ್ಲದ ಎಲ್ಲ ಪ್ರಾಣಿಗಳನ್ನು ಕೊಲ್ಲಲು ಅವತರಿಸಿದ ಕೃಷ್ಣನು ಕೂಡಲೇ ಯಮುನಾ ನದಿಯ ತೀರದಲ್ಲಿದ್ದ ಒಂದು ಕದಂಬ ವೃಕ್ಷವನ್ನು ಹತ್ತಿದನು ಹ್ಮ್ ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಕೃತ ಸೊ ಈ ಕಾಳಿಯ ಕೂಡ ದುಷ್ಕೃತ ಸೊ ಅವನನ್ನ ಕೊಲ್ಲೋದಿಕ್ಕೆ ಕೃಷ್ಣ ನಿರ್ಧರಿಸ್ತಾನೆ ಮತ್ತೇನ್ ಮಾಡ್ತಾನೆ ಯಮುನಾ ನದಿಯ ತೀರದಲ್ಲಿದ್ದ ಒಂದು ಕದಂಬ ವೃಕ್ಷವನ್ನು ಹತ್ತುತ್ತಾನೆ ಇವತ್ತಿಗೂ ಕೂಡ ನಾವು ಬೃಂದಾವನಕ್ಕೆ ಹೋಗಿ ಅಲ್ಲಿ ಬೃಂದಾವನ ಪರಿಕ್ರಮ ಅಂತ ಮಾಡ್ತೀವಿ ಆ ವೃಂದಾವನ ಪರಿಕ್ರಮ ಮಾರ್ಗದಲ್ಲಿ ಈ ಒಂದು ಆ ಕದಂಬ ವೃಕ್ಷ ಇನ್ನೂ ಇದೆ ಆ ಇತಿಹಾಸದಲ್ಲಿ ಇಲ್ಲಿ ಹೇಳಿದಾರೋ ಏನೋ ಹ್ಮ್ ಒಂದ್ಸತಿ ಗರುಡ ಅಮೃತದ ಒಂದು ಪಾತ್ರೆಯನ್ನು ತೊಗೊಂಡೋಗಿರ್ತಾ ಹೋಗ್ತಾ ಇರ್ತಾನೆ ಅದರಿಂದ ಒಂದು ಹನಿ ಈ ಒಂದು ಕದಂಬ ವೃಕ್ಷದ ಮೇಲೆ ಬೀಳುತ್ತೆ ಅದಕ್ಕೆ ಅದು ಅಷ್ಟು ವರ್ಷಗಳಿಂದ ಇನ್ನೂ ಅದು ಸತ್ತಿಲ್ಲ ಮರ ಇನ್ನೂ ಜೀವಂತವಾಗಿದೆ ಕದಂಬವು ಒಂದು ಗುಂಡಾದ ಹಳದಿಯ ಹೂ ಇದನ್ನು ಸಾಮಾನ್ಯವಾಗಿ ಬೃಂದಾವನದ ಪ್ರದೇಶದಲ್ಲಿ ಮಾತ್ರ ಕಾಣಬಹುದು ಮರದ ಮೇಲಕ್ಕೆ ಹತ್ತಿ ಹತ್ತಿ ಹೋಗಿ ಕೃಷ್ಣನು ಸೊಂಟದ ಪಟ್ಟಿಯ ಬಟ್ಟೆಯನ್ನು ಬಿಗಿ ಮಾಡಿಕೊಂಡನು ಹ್ಮ್ ಕುಸ್ತಿಯಲ್ಲಿ ಮಾಡ್ತಾರಲ್ಲ ಸೊಂಟ ಬಟ್ಟೆಯನ್ನು ಬಿಗಿ ಮಾಡಿಕೊಂಡ ಹ್ಮ್ ಒಬ್ಬ ಜಟ್ಟಿಯಂತೆ ಕೈಗಳನ್ನು ಆಡಿಸುತ್ತ ವಿಷಮಯ ಸರೋವರದ ಮಧ್ಯಕ್ಕೆ ಹಾರಿದನು ಹ್ಮ್ ಕೃಷ್ಣನು ಏರಿದ ಕದಂಬ ವೃಕ್ಷವೊಂದೇ ಅಲ್ಲಿ ಸಾಯದೆ ಉಳಿದಿದ್ದ ಮರ ಕೃಷ್ಣನ ನೋಡಿ ಅದು ಹೇಳ್ತಾ ಇದಾರೆ ಇನ್ನೆಲ್ಲಾ ಬೇರೆ ಮರ ಮರಗಳೆಲ್ಲ ಸತ್ತೋಗಿತ್ತು ವಿಷದಿಂದ ಆದ್ರೆ ಅದು ಒಂದು ಮರ ಮಾತ್ರ ಹಾಗೆ ಉಳ್ದಿತ್ತು ಕೃಷ್ಣನ ಪಾದ ಸ್ಪರ್ಶದಿಂದ ಮರಕ್ಕೆ ಮತ್ತೆ ಜೀವ ಬಂದಿತ್ತು ಎಂದು ಕೆಲವರು ವ್ಯಾಖ್ಯಾನಕಾರರು ಹೇಳುತ್ತಾರೆ ಇನ್ನೂ ಕೆಲವು ಪುರಾಣಗಳಲ್ಲಿ ಕೃಷ್ಣರ ನಿರಂತರ ವಾಹನವಾದ ಗರುಡನಿಗೆ ಮುಂದೆ ಕೃಷ್ಣನು ಹೀಗೆ ಮಾಡುತ್ತಾನೆ ಎಂದು ತಿಳಿದಿತ್ತು ಆದ್ದರಿಂದ ಅದನ್ನು ಉಳಿಸಲು ಅದಕ್ಕೆ ಸ್ವಲ್ಪ ಅಮೃತವನ್ನು ಎರೆದಿದ್ದನು ಎಂದು ಹೇಳಲಾಗಿದೆ ಶ್ರೀ ಕೃಷ್ಣನು ನೀರನೊಳಗೆ ಧುಮುಕಿದಾಗ ಬಹು ದೊಡ್ಡ ವಸ್ತುವು ಅದರಲ್ಲಿ ಬಿದ್ದಂತೆ ದೊಡ್ಡ ವಸ್ತು ಬಿದ್ದಂತೆ ನೀರು ದಡದ ಮೇಲೆ ಉಕ್ಕಿ ಹರಿಯಿತು ಹ ಇನ್ನು ಪುಟ್ಟು ಹುಡುಗ ಅವನು ಆ ಕೃಷ್ಣ ಬಾಹ್ಯವಾಗಿ ಪುಟ್ಟು ಹುಡುಗ ಅವನು ನೀರಿನಲ್ಲಿ ಬಿದ್ದಾಗ ಒಂದು ದೊಡ್ಡ ವಸ್ತು ಬಿದ್ದಂಗಾಯ್ತಂತೆ ಮತ್ತೆ ನೀರೆಲ್ಲ ದಡವನ್ನು ಉಕ್ಕಿ ಹರಿಯಿತು ಕೃಷ್ಣನೇ ಎಲ್ಲಾ ಬಲದ ಆಶ್ರಯನಾದದ್ದರಿಂದ ಅವನ ಶಕ್ತಿಯ ಈ ಪ್ರದರ್ಶನವು ಅಸಾಧಾರಣವೇನು ಆಗಿರಲಿಲ್ಲ ಸೊ ಇದು ಶಕ್ತಿಯ ಪ್ರದರ್ಶನ ಹ್ಮ್ ಆ ಯಾಕಂದ್ರೆ ಅವನು ಒಬ್ಬ ಇವಾಗ ಎದುರಾಳಿಯನ್ನ ಎದುರಿಸ್ತಾ ಇದ್ದಾನೆ ಅವನಿಗೆ ಸ್ವಲ್ಪ ಭಯ ಹುಟ್ಟಿಸ್ಬೇಕಲ್ಲ ಹ್ಮ್ ಅದಕ್ಕೆ ಕೃಷ್ಣ ನೀರಿನಲ್ಲಿ ಧುಮುಕ್ ತಕ್ಷಣ ನೀರೆಲ್ಲ ಉಕ್ಕಿ ಹರಿತಾ ಇದೆ ಅಂದ್ರೆ ಕಾಳಿಯನಿಗೆ ಗೊತ್ತಾಗತ್ತೆ ಓ ಯಾರು ಸಾಮಾನ್ಯ ಅಲ್ಲ ಯಾರೋ ವಿಶೇಷವಾದ ಯಾವನು ಶತ್ರು ಬಂದಿದ್ದಾನೆ ಕೃಷ್ಣನು ದೊಡ್ಡ ಬಲಶಾಲಿ ಆನೆಯಂತೆ ಈಜಾಡುತ್ತಿದ್ದಾಗ ದೊಡ್ಡ ಶಬ್ದವಾಯಿತು ಇದು ಘಟಸರ್ಪ ಕಾಳಿಯನಿಗೆ ಕೇಳಿಸಿತು ಈ ಅಲ್ಲೋಲ ಕಲ್ಲೋಲವನ್ನು ತಡೆದುಕೊಳ್ಳಲು ಅವನಿಗೆ ಸಾಧ್ಯವಾಗಲಿಲ್ಲ ಹ್ಮ್ ಅಲ್ಲೋಲ ಕಲ್ಲೋಲವನ್ನು ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ ಎರಡು ಕಾರಣ ಒಂದು ಅವನ ತಾನೇ ಆ ಒಂದು ಸರೋವರದ ಒಡೆಯ ಸ್ವಾಮಿ ಯಾರು ಅವನಿಗೆ ತೊಂದರೆ ಕೊಡೋರಿಲ್ಲ ಮೊದಲು ಹ ಎರಡನೇದು ಆ ಗೊಂದಲದಿಂದ ಸ್ವಲ್ಪ ಅವನಿಗೆ ಭಯವೂ ಆಗಿದ್ದು ಅದನ್ನು ಕೂಡ ಅವನು ತಡೆಯಕ್ಕೆ ಆಗ್ಲಿಲ್ಲ ಇದು ತನ್ನ ತನ್ನ ಮನೆಯ ಮೇಲೆ ಆದ ಆಕ್ರಮಣ ಎಂದು ಅವನಿಗೆ ಅರ್ಥವಾಯಿತು ಕೂಡಲೇ ಅವನು ಕೃಷ್ಣನ ಮುಂದೆ ಬಂದನು ಹ್ಮ್ ಕೃಷ್ಣನ ಕೃಷ್ಣನು ನೋಡಬೇಕಾದಂತಹ ವ್ಯಕ್ತಿಯೇ ಎಂದು ಕಾಳಿನಿಗೆ ಅನ್ನಿಸಿತು ಅವನ ದೇಹವು ಸುಂದರವಾಗಿತ್ತು ಸೂಕ್ಷ್ಮವಾಗಿತ್ತು ಅವನ ಬಣ್ಣವು ಮೋಡದ ಬಣ್ಣವಾಗಿತ್ತು ಅವನ ಪಾದಗಳು ಕಮಲದಂತಿದ್ದವು ಶ್ರೀವತ್ಸ ಆಭರಣಗಳು ಮತ್ತು ಪೀತಾಂಬರದಿಂದ ಅವನು ಅಲಂಕೃತನಾಗಿದ್ದನು ಅವನ ಮುಖವು ಸುಂದರವಾಗಿತ್ತು ಹ್ಮ್ ನೋಡಿ ನೀರಿನೊಳಗೆ ಕಾಳಿಯ ಕೂಡ ಕೃಷ್ಣನ ಸೌಂದರ್ಯವನ್ನ ಗಮನಿಸ್ತಾ ಇದ್ದಾನೆ ಅವನು ನಸು ನಗುತ್ತಿದ್ದ ಮತ್ತು ಯಮುನಾ ನದಿಯಲ್ಲಿ ಅಸಾಧಾರಣ ಬಲದಿಂದ ಆಟವಾಡುತ್ತಿದ್ದ ಯಾರು ಕೃಷ್ಣ ಆದರೆ ಕೃಷ್ಣನು ಇಷ್ಟು ಸುಂದರನಾಗಿದ್ದರೂ ಕಾಳಿಯನ ಹೃದಯದಲ್ಲಿ ಬಹು ರೋಷವಿದ್ದಿತು ಕೃಷ್ಣನ ಮೈ ಸುತ್ತ ಸುತ್ತಿಕೊಂಡನು ಹ್ಮ್ ಅವನ ಎಲ್ಲಾ ಬಾಲಗಳು ಎಷ್ಟೊಂದು ಹೆಡೆಗಳಿರುತ್ತೆ ಬಾಲಗಳು ಅದರಿಂದ ಸುತ್ತಲು ಕೃಷ್ಣನ ದೇಹವನ್ನ ಸುತ್ತುವರೆದು ಬಿಡ್ತಾನ ಅವನು ನಂಬಲಾಗದ ರೀತಿಯಲ್ಲಿ ಸರ್ಪವು ಕೃಷ್ಣ ಮೈಯನ್ನು ಸುತ್ತುಗಟ್ಟಿದ್ದನ್ನು ನೋಡಿ ಗೋಪ ಬಾಲಕರು ಮತ್ತು ವೃಂದಾವನ ನಿವಾಸಿಗಳು ಭಯದಿಂದ ಸ್ತಂಭೀಭೂತರಾದರು ಸೊ ಅವನು ನೀರಿನೊಳಗೆ ಒಳಗೆ ಧುಮುಕ್ತಾನೆ ಆಮೇಲೆ ಅವನು ಕಾಳಿಯ ಅವನ ದೇಹವನ್ನ ಹಿಡ್ಕೊಂಡಾಗ ಆಮೇಲೆ ಕಾಳಿಯ ಎಲ್ಲರಿಗೂ ತೋರ್ಸ್ಬೇಕಲ್ಲ ಹಿಡ್ಕೊಂಡಿದೀನಿ ಅಂತ ಅದಕ್ಕೆ ನೀರಿನ ಹೊರಗಡೆ ಬರ್ತಾನೆ ನೀರಿನ ಹೊರಗಡೆ ಬಂದಾಗ ಅಲ್ಲಿ ಆ ದಡದಲ್ಲಿದ್ದ ಎಲ್ಲ ಯಾರು ನೋಡಿದ್ರು ದೂರ ದೂರಗಳಿಂದ ಯಾರು ನೋಡಿದ್ರು ಕಾಲಿಯ ಮತ್ ಕೃಷ್ಣನ ಹಿಡ್ದಿರೋದನ್ನ ಅವರು ಸ್ತಂಭೀಭೂತರಾದರು ಸ್ತಂಭೀಭೂತರಾದ್ರೆ ಅಲ್ಲಾಡದೆ ಸುಮ್ಮನೆ ಸ್ತಬ್ಧರಾಗೋದ್ರು ಅವರು ತಮ್ಮ ಪ್ರಾಣ ಆಸ್ತಿ ಪ್ರೀತಿ ಕೆಲಸ ಕಾರ್ಯಗಳು ಎಲ್ಲವನ್ನೂ ಕೃಷ್ಣನಿಗೆ ಸಮರ್ಪಿಸಿದ್ದರು ಇದು ವೃಂದಾವನದ ಭಕ್ತರ ವಿಶೇಷತೆ ಹ್ಮ್ ಅವರು ತಮ್ಮ ಪ್ರಾಣವನ್ನೂ ಕೂಡ ಆಸ್ತಿ ಪ್ರೀತಿ ಕೆಲಸ ಕಾರ್ಯಗಳು ಪ್ರಾಣವನ್ನು ಕೂಡ ಅವರು ಕೃಷ್ಣನಿಗೆ ಕೊಟ್ಬಿಟ್ಟಿದ್ರು ಕೃಷ್ಣನನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ ಅವರಿಗೆ ಭಯವನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ನೆಲದ ಮೇಲೆ ಬಿದ್ದು ಬಿಟ್ಟರು ನೋಡಿ ಇದು ಪ್ರೀತಿ ಕೃಷ್ಣನ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಅಂದ್ರೆ ಕೃಷ್ಣ ಭಗವಂತ ಅನ್ನೋದನ್ನ ಮರ್ತೇ ಬಿಟ್ಟಿರ್ತಾರೆ ಯಾವಾಗ್ಲೂ ಅಯ್ಯೋ ನನ್ ಕೃಷ್ಣನ ಕೃಷ್ಣ ಕಾಳಿಯ ಸರ್ಪದ ಹಿಡಿತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಹೇಗವನು ಯಾರು ಕಾಪಾಡ್ತಾರೆ ಅವನ್ನ ಹ್ಮ್ ಪ್ರೀತಿಯಿಂದ ಪ್ರೀತಿಯಿಂದ ಎಲ್ಲಾ ಮರ್ತ್ ಬಿಡ್ತಾರೆ ಹ್ಮ್ ನೆಲದ ಮೇಲೆ ಬಿದ್ದು ಬಿಟ್ಟರು ಹಸುಗಳು ಗೂಳಿಗಳು ಮತ್ತು ಸಣ್ಣ ಕರುಗಳು ದುಃಖವನ್ನು ತಡೆಯಲಾರದೆ ಹೋದವು ಬರೀ ಜೀವ ಮನುಷ್ಯರಿಗೆ ಮಾತ್ರ ಅಲ್ಲ ಆ ಹಸು ಕರುಗಳಿಗೂ ಕೂಡ ತಡ್ಕೊಳಕಾಗಲಿಲ್ಲ ನೋವು ನಾವು ಬಹು ಆತಂಕದಿಂದ ಅವನ ಕಡೆ ನೋಡಲು ಪ್ರಾರಂಭಿಸಿದವು ತಮ್ಮ ಪ್ರೀತಿಯ ಕೃಷ್ಣನಿಗೆ ನೆರವಾಗಲಾರದೆ ಅವು ಯಾತನೆಯಿಂದ ದಡದ ಮೇಲೆ ಇಂಗಾಲುಗಳ ಮೇಲೆ ನಿಂತವು ಯಮುನಾ ನದಿಯ ತೀರದ ಮೇಲೆ ಇದ್ದೆಲ್ಲಾ ಇದೆಲ್ಲಾ ನಡೆಯುತ್ತಿದ್ದಾಗ ದೃ ದುಶ್ಯ ದುಶ್ಯಕುನಗಳು ದುಶ್ಯಕುನಗಳು ಕಂಡು ಬಂದವು ಭೂಮಿಯ ಭೂಮಿಯು ನಡಗಿ ನಡುಗಿತು ಆಕಾಶದಿಂದ ಧೂಮ ಕೇತುಗಳು ಉದುರಿದವು ಮತ್ತು ಮನುಷ್ಯರ ಶರೀರಗಳು ಕಂಪಿಸಿದವು ಇವೆಲ್ಲವೂ ತತ್ಕ್ಷಣದ ಬಹು ದೊಡ್ಡ ವಿಪತ್ತಿನ ಚಿಹ್ನೆಗಳು ಏನೋ ವಿಪತ್ತು ನಡೆಯುವಂತಿದೆ ನಡೆಯ ಈ ಅಪಶಕುನಗಳನ್ನು ನೋಡಿ ನಂದಮಹಾರಾಜನು ಇತರ ಗೋಪಾಲಕರು ಭಯದಿಂದ ತತ್ತರಿಸಿದರು ಕೃಷ್ಣನು ಅವನ ಅಣ್ಣ ಬಲರಾಮನಿಲ್ಲದೆ ಒಬ್ಬನೇ ಹಸುಗಳನ್ನು ಮೇಯಿಸಲು ಹೋಗಿದ್ದ ಎಂದು ಅವರಿಗೆ ಗೊತ್ತಾಯ್ತು ಅವತ್ತು ಕಾರಣಾಂತರಗಳಿಂದ ಬಲರಾಮ ಬಂದಿರಲಿಲ್ಲ ಈ ಸುದ್ದಿಯನ್ನು ಕೇಳುತ್ತಲೇ ನಂದ ಯಶೋಧೆ ಮತ್ತು ಗೋಪಾಲಕರಿಗೆ ಇನ್ನೂ ಆತಂಕವಾಯಿತು ಅವರಿಗೆ ಕೃಷ್ಣನಿಗಿಂತ ಪ್ರಿಯವಾದದ್ದು ಏನೂ ಇರಲಿಲ್ಲ ಹ್ಮ್ ನಮಗೆ ಆಪೋಸಿಟ್ ಕೃಷ್ಣನ ಬಿಟ್ಟು ನಮಗೆ ಬೇರೆ ಎಲ್ಲವೂ ಕೂಡ ನಮಗೆ ಪ್ರಿಯವಾದದ್ದು ಹ್ಮ್ ಅದೇ ಕೃಷ್ಣನಿಗೋಸ್ಕರ ನಾವು ಏನ್ ಮಾಡಕ್ ಸಿದ್ಧರಾಗಿದ್ದೀವೋ ಗೊತ್ತಿಲ್ಲ ಇನ್ನು ತಮ್ಮ ಪ್ರಾಣ ಆಸ್ತಿ ಪ್ರೀತಿ ಮನಸ್ಸು ಮತ್ತು ಚಟುವಟಿಕೆಗಳಲ್ಲಿ ಎಲ್ಲವನ್ನೂ ಕೃಷ್ಣನಿಗೆ ಅರ್ಪಿಸಿದ್ದರು ಕೃಷ್ಣನಲ್ಲಿ ಅವರಿಗಿದ್ದ ಅಸಾಧಾರಣ ಪ್ರೀತಿಯಿಂದ ಮತ್ತು ಕೃಷ್ಣನ ಸಾಮರ್ಥ್ಯವನ್ನು ತಿಳಿಯದೆ ಅವರು ದುಃಖ ಮತ್ತು ಆತಂಕಗಳಿಂದ ದಿಕ್ಕುಗೆಟ್ಟರು ಅವರಿಗೆ ಕೃಷ್ಣನಲ್ಲಿ ಅಗಾಧ ಪ್ರೀತಿ ಇದ್ದುದರಿಂದ ಅವರು ನಿಶ್ಚಯವಾಗಿಯೂ ಇಂದು ಕೃಷ್ಣನು ಸೋಲುತ್ತಾನೆ ಎಂದು ಯೋಚಿಸಿದರು ಭಯಾನಕ ಕಾಳಿಯ ಅವನ ಹಿಡಿತದಲ್ಲಿ ಸಿಕ್ಕಾಕೊಂಡಿದ ಕೃಷ್ಣನ್ ನೋಡಿ ಈ ಪುಟ್ಟ ಬಾಲಕ ಈ ದೊಡ್ಡ ಸರ್ಪವನ್ನ ಅಷ್ಟೊಂದು ಸಾವಿರ ಇರುವಂತ ಸರ್ಪದಿಂದ ಹೇಗೆ ತಪ್ಪಿಸ್ಕೊಳಕ್ ಸಾಧ್ಯ ಹ್ಮ್ ಆ ಸರ್ಪ ಸುಮ್ನೆ ಕಚ್ಚಿದ್ರೆ ಆ ವಿಷಯದಿಂದ ಸತ್ತೋಗ್ಬಿಡ್ತಾರೆ ಜನ ಸೊ ಈ ರೀತಿ ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ತಮ್ಮ ಮಗ ಸ್ನೇಹಿತ ಈ ರೀತಿ ಬೃಂದಾವನದ ವಾಸಿಗಳ ಕೃಷ್ಣನನ್ನ ನೋಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ದಿಕ್ಕು ತೋರ್ದಂಗ ಆಯ್ತು ಎಂತಹ ಕಷ್ಟಕರವಾದ ಒಂದು ಸ್ಥಿತಿ ಬೃಂದಾವನದ ಎಲ್ಲಾ ನಿವಾಸಿಗಳು ಕೃಷ್ಣನ ನೋಡಲು ಹಳ್ಳಿಯಿಂದ ಹೊರಕ್ಕೆ ಬಂದರು ಮಕ್ಕಳು ತರುಣರು ವೃದ್ಧರು ಹೆಂಗಸರು ಗಂಡಸರು ಪ್ರಾಣಿಗಳು ಮತ್ತು ಎಲ್ಲಾ ಜೀವಿಗಳು ಅವರಲ್ಲಿ ಸೇರಿದ್ದರು ಯಾಕಂದ್ರೆ ಇದು ಯಮುನೆಯ ತಡ ಸ್ವಲ್ಪ ದೂರ ಆಯ್ತು ವೃಂದಾವನ ಹಳ್ಳಿಯಿಂದ ಆದ್ರೆ ಈ ವಿಷಯ ನಂದ ಮಹಾರಾಜರಿಗೆ ಗೋಪಾಲಗರಿಗೆ ತಿಳಿದು ಬಂದಾಗ ಊರಿನಲ್ಲಿ ಇದ್ದಿದ್ದ ಎಲ್ಲರೂ ಕೂಡ ಹೊರಗಡೆ ಬಂದ್ಬಿಟ್ರು ಕೃಷ್ಣನ ನೋಡೋದಕ್ಕೆ ಆತಂಕದಿಂದ ಮಾಡ್ತಾ ಇರೋ ಕೆಲಸಗಳನ್ನ ಬಿಟ್ಟು ತಮಗೆ ಕೃಷ್ಣನೊಬ್ಬನೇ ಆಧಾರ ಎಂದು ಅವರಿಗೆ ತಿಳಿದಿತ್ತು ಆಧಾರ ಅಂದ್ರೆ ಇದ್ದಾನೆ ಆದ್ರೆ ಅವನಿಂದ ಯಾರು ಕೂಡ ಒಂದು ವಿಷಯವನ್ನು ಕೇಳೋದಿಲ್ಲ ಇದ್ ಕೊಡಿ ಅದು ಕೊಡಿ ಅಂತ ಎಲ್ಲವೂ ಕೂಡ ಅವನ ಸಂತೃಪ್ತಿಗೋಸ್ಕರನೇ ನಡೆಯುತ್ತೆ ಅಲ್ಲಿ ಇದೆಲ್ಲ ಆಗುತ್ತಿದ್ದಾಗ ಎಲ್ಲಾ ಜ್ಞಾನದ ಪ್ರಭುವಾದ ಬಲರಾಮನು ಸುಮ್ಮನೆ ಮುಗುಳು ನಗೆ ನಗುತ್ತಾ ಅಲ್ಲಿ ನಿಂತಿದ್ದನು ತನ್ನ ತಮ್ಮನ ಬಲ ಎಷ್ಟೆಂದು ಅವನಿಗೆ ತಿಳಿದಿತ್ತು ಭೌತಿಕ ಜಗತ್ತಿನ ಒಂದು ಸಾಮಾನ್ಯ ಸರ್ಪದೊಡನೆ ಕೃಷ್ಣ ಹೋರಾಡುತ್ತಿದ್ದಾಗ ಆತಂಕಕ್ಕೆ ಕಾರಣವಿಲ್ಲ ಎಂದು ಅವನಿಗೆ ತಿಳಿದಿತ್ತು ಆದುದರಿಂದ ಇತರರ ಚಿಂತೆಯಲ್ಲಿ ಅವನು ಭಾಗವಹಿಸಲಿಲ್ಲ ಸಾಮಾನ್ಯವಾಗಿ ನಾವು ಇನ್ನೊಬ್ಬರ ಚಿಂತೆಯಲ್ಲಿ ಭಾಗವಹಿಸ್ತೀವಿ ಹ ಅಯ್ಯೋ ಇಲ್ಲ ಬಿಡಿ ಹೋಗ್ಲಿ ಬಿಡಿ ಇಲ್ಲ ಹಿಂಗ್ ಸರಿ ಹೋಗತ್ತೆ ಬಿಡಿ ಏನೋ ಒಂದ್ ಹೇಳ್ತೀವಿ ಬಲರಾಮ ಇವಾಗ ಊರೆಲ್ಲಾ ಆಳ್ತಾ ಇದೆ ಗೋಳಾಡ್ತಾ ಇದೆ ಬಲರಾಮ ತನ್ಪಾಡಕ್ ತಾನು ನಿಂತಿದ್ದೇನೆ ಯಾಕಂದ್ರೆ ಗೊತ್ತು ಅವನ್ಗೆ ಕೃಷ್ಣನ ಶಕ್ತಿ ಎಂತದ್ದು ಅಂತ ಆದರೆ ವೃಂದಾವನದ ಎಲ್ಲಾ ನಿವಾಸಿಗಳು ಆತಂಕಗೊಂಡು ಭೂಮಿಯ ಮೇಲೆ ಕೃಷ್ಣನ ಹೆಜ್ಜೆಯ ಗುರುತುಗಳನ್ನು ಅನುಸರಿಸಿ ಕೃಷ್ಣನು ಹುಡುಕಿ ಕೃಷ್ಣನನ್ನು ಹುಡುಕಿಕೊಂಡು ಯಮುನಾ ತೀರಕ್ಕೆ ಹೋದರು ಯಾಕಂದ್ರೆ ಗೊತ್ತಿರ್ಲಿಲ್ಲ ಹೋಗಿದ್ದಾರೆ ಅವರು ಅಂತ ಸೊ ಕೃಷ್ಣನ ಪಾದ ಚಿಹ್ನೆಗಳು ಹ್ಮ್ ವೃಂದಾವನದ ಎಲ್ಲಾ ಕಡೆ ಇವಾಗ ಎಲ್ಲ ಟಾರ್ ಹಾಕ್ಬಿಟ್ಟಿದ್ದಾರೆ ಆದ್ರೆ ಮುಂಚೆ ಟಾರ್ಗಿರೇನು ಇರ್ತಾ ಇರ್ಲಿಲ್ಲ ಎಲ್ಲಾ ಕಡೆ ಮರಳು ಮರಳದಾರಿ ಹ್ಮ್ ನದಿಯ ತೀರಕ್ಕೆ ಬಂದರು ಮತ್ತು ಹ್ಮ್ ಕರಿ ಸರ್ಪದ ಹಿಡಿತಕ್ಕೆ ಸಿಕ್ಕಿದ್ದ ಕೃಷ್ಣನು ನೋಡಿ ಗೋವುಗಳು ಹುಡುಗರು ಅಳುತ್ತಿದ್ದುದನ್ನು ಕಂಡರು ಯಾಕಂದ್ರೆ ಕೃಷ್ಣನ ಜೊತೆ ಇದ್ದಿದ್ದ ಹುಡುಗರು ಹಸುಗಳು ಎಲ್ಲರೂ ಕೂಡ ಅಳುತ್ತಿದ್ರು ಅವರ ದುಃಖವು ಇನ್ನೂ ಹೆಚ್ಚಿತು ಅವರ ದುಃಖವನ್ನು ನೋಡಿ ಬಲರಾಮನು ನಸುನಗುತ್ತಿದ್ದಾಗ ಬ್ರಜಭೂಮಿಯ ನಿವಾಸಿಗಳು ಕೃಷ್ಣನಿಗೆ ಅಂತ್ಯ ಬಂದಿತೆ ಅಂತ್ಯ ಬಂದಿತ್ತೆಂದು ದುಃಖ ಸಾಗರದಲ್ಲಿ ಮುಳುಗಿ ಹೋದರು ಬೃಂದಾವನದ ನಿವಾಸಿಗಳಿಗೆ ಕೃಷ್ಣನ ವಿಷಯ ಹೆಚ್ಚು ತಿಳಿಯದಿದ್ದರೂ ಅವನಲ್ಲಿ ಅವರ ಪ್ರೀತಿಗೆ ಎಣೆಯಿರಲಿಲ್ಲ ಸೊ ಇಲ್ಲಿ ನೋಡಿ ಇಲ್ಲಿ ಬೃಂದಾವನ ನಿವಾಸಿಗಳು ಕೃಷ್ಣನನ್ನ ದೇವರು ಅಂತ ಪ್ರೀತಿಸ್ತಾ ಇರ್ಲಿಲ್ಲ ಯಾಕಂದ್ರೆ ಅವನ ಶಕ್ತಿಯ ಒಂದು ಅವರಿಗೆ ಒಂದು ಅಂದಾಜೇ ಇರ್ಲಿಲ್ಲ ನಾವು ಭಗವಂತನ ಯಾಕೆ ಆರಾಧಿಸ್ತೀವಿ ಓ ಏನೇ ಕಷ್ಟ ಬಂದ್ರು ಅವನಮ್ಮನ್ ಕಾಪಾಡ್ತಾನೆ ನಮ್ಮ ಹಿಂದೆ ಇಡ್ತಾನೆ ಆ ಈ ರೀತಿ ನಾವು ಹಲವಾರು ಕಾರಣಗಳಿಂದಾಗಿ ಜನ ಭಕ್ತಿ ಸೇವೆ ಮಾಡ್ತಾರೆ ಅರೆ ವೃಂದಾವನದ ನಿವಾಸಿಗಳಿಗೆ ಅವರಿಗೆ ಕೃಷ್ಣನ ಸಾಮರ್ಥ್ಯ ಎಷ್ಟು ಅಂತಾನೆ ಗೊತ್ತಿರ್ಲಿಲ್ಲ ಆದ್ರೂ ಕೂಡ ಅವರು ಸಹಜವಾಗಿ ಅವನ ಮೇಲೆ ಪ್ರೀತಿಯನ್ನ ಹೊಂದಿದ್ರು ಕೃಷ್ಣನು ಕರಿಯ ಸರ್ಪದ ಹಿಡಿತಕ್ಕೆ ಯಮುನಾ ನದಿಯಲ್ಲಿ ಸಿಲುಕಿದ್ದ ಆ ಮತ್ತು ಎಲ್ಲಾ ಹುಡುಗರು ಮತ್ತು ಗೋವುಗಳು ಅಳುತ್ತಿದ್ದರು ಎನ್ನುವುದನ್ನು ಕಂಡು ಅವರು ಕೃಷ್ಣನ ಸ್ನೇಹ ಅವನ ಮಂದ ಮಂದಸ್ಮಿತ ಮುಖ ಅವನ ಮಧುರ ಮಾತುಗಳು ಮತ್ತು ಅವನು ತಮ್ಮೊಡನೆ ನಡೆದುಕೊಳ್ಳುತ್ತಿದ್ದ ರೀತಿ ಎಲ್ಲವನ್ನೂ ಸ್ಮರಿಸಿಕೊಂಡರು ಹ್ಮ್ ಅಂದ್ರೆ ಅವ್ರಿಗೆ ಅನ್ಸ್ಬಿಡ್ತು ಆಯ್ತು ಇದು ಕೊನೆ ಸಮಯ ಕೃಷ್ಣನ್ದು ಇನ್ನು ಸರ್ಪ ಕೊಂದ್ಬಿಡತ್ತೆ ಹ್ಮ್ ಸೊ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಅವನ್ ಹೇಗೆ ಅವನ ನಗು ಅವನು ಮಾತಾಡ್ತಾ ಇದ್ದ ರೀತಿ ಹ ಎಲ್ಲವನ್ನೂ ಅವರು ನೆನೆಸ್ಕೊತಾ ಇದ್ದಾರೆ ಎಲ್ಲವನ್ನು ನೆನೆದು ಹಾಗೂ ಕೃಷ್ಣನು ಈಗ ಕಾಳಿಯನ ಕ್ರೂರ ಮುಷ್ಟಿಯಲ್ಲಿ ಬಿದ್ದಿದ್ದಾನೆಂದು ಭಾವಿಸಿದ ಅವರಿಗೆ ಮೂರು ಲೋಕಗಳು ಬರಿದಾದಂತೆ ಕಂಡವು ಬರಿದಾದಂತೆ ಅಂದ್ರೆ ಎಲ್ಲ ಏನು ಖಾಲಿಯಾದಂಗೆ ಕೃಷ್ಣನಿಲ್ಲದೆ ಮೂರು ಜಗತ್ತುಗಳು ಅವರಿಗೆ ಶೂನ್ಯವಾಗಿ ಕಂಡವು ಎಂದು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ ಇದು ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಘಟ್ಟ ಬೃಂದಾವನದ ನಿವಾಸಿಗಳೆಲ್ಲ ಕೃಷ್ಣನೆಂದರೆ ಮಹದಾನಂದ ಮತ್ತು ನಿವಾಸಿಗಳಿಗೆಲ್ಲ ಕೃಷ್ಣನೆಂದರೆ ಮಹದಾನಂದ ಮತ್ತು ಅತ್ಯಂತ ಪ್ರೀತಿ ತಾಯಿ ಯಶೋಧೆಯು ಅಲ್ಲಿಗೆ ಬಂದಾಗ ತಾನೇ ಯಮುನಾ ನದಿಯನ್ನು ಪ್ರವೇಶಿಸಲು ಬಯಸಿದಳು ಅವಳನ್ನು ತಡೆದಾಗ ಅವಳು ಮೂರ್ಛೆ ಹೋದಳು ಅಷ್ಟೇ ದುಃಖಿತರಾಗಿದ್ದ ಇತರ ಸ್ನೇಹಿತರು ಧಾರಾಕಾರವಾದ ಮಳೆಯಂತೆ ಅಥವಾ ನದಿಯ ಅಲೆಗಳಂತೆ ಕಣ್ಣೀರನ್ನು ಸುರಿಸುತ್ತಿದ್ದರು ಹ್ಮ್ ಆದರೆ ತಾಯಿ ಯಶೋಧೆಗೆ ಪ್ರಜ್ಞೆ ಬರುವಂತೆ ಮಾಡಲು ಅವರು ಶ್ರೀಕೃಷ್ಣನ ದಿವ್ಯ ಬಾಲಲೀಲೆಗಳನ್ನು ಲೀಲೆಗಳನ್ನು ಕುರಿತು ಗಟ್ಟಿಯಾಗಿ ಮಾತನಾಡಲು ಪ್ರಾರಂಭಿಸಿದರು ಆ ದುಃಖದಲ್ಲೂ ಕೂಡ ಪಾಪ ಅವರಿಗೆ ಆ ಯಶೋಧ ಕೂಡ ಮೂರ್ಛೆ ತಪ್ಪಿಡಿದಾಳೆ ಅವಳನ್ನು ಹೇಗೆ ಎಪ್ಸೋದು ಕೃಷ್ಣನ ಲೀಲೆಗಳನ್ನ ಹೇಳಿದಾಗ ಅವಳಿಗೆ ಎಚ್ಚರ ಆಗುತ್ತೆ ಆದ್ದರಿಂದ ಅವಳು ಸುತ್ತು ಹೋದ ಸತ್ತು ಹೋದವರಂತೆ ನಿಶ್ಚಲವಾಗಿ ಬಿದ್ದಿದ್ದಳು ತಾಯಿ ಯಶೋಧೆಯ ಪ್ರಜ್ಞೆ ಪ್ರಜ್ಞೆಯೆಲ್ಲ ಕೃಷ್ಣನ ಮುಖದಲ್ಲಿ ಕೇಂದ್ರೀಕೃತವಾಗಿತ್ತು ಆದ್ದರಿಂದ ಅವಳು ಸತ್ತು ಹೋದವರಂತೆ ನಿಶ್ಚಲವಾಗಿ ಬಿದ್ದಿದ್ದಳು ತಮ್ಮ ಪ್ರಾಣವೂ ಸೇರಿದಂತೆ ಎಲ್ಲವನ್ನೂ ಕೃಷ್ಣನಿಗೆ ಅರ್ಪಿಸಿದ್ದ ನಂದನು ಮತ್ತು ಇತರರು ಯಮುನಾ ನದಿಯ ನೀರನ್ನು ಪ್ರವೇಶಿಸಲು ಸಿದ್ಧರಾಗಿದ್ದರು ಆದರೆ ಅಪಾಯವಿಲ್ಲ ಅಪಾಯವಿಲ್ಲ ಎನ್ನುವುದನ್ನು ಚೆನ್ನಾಗಿ ತಿಳಿದ ಬಲರಾಮ ಅವರನ್ನು ತಡೆದನು ಯಾಕಂದ್ರೆ ಅವ್ರು ನೀರತ್ರ ಹೋಗಿದ್ರೆ ಅವರು ಕೂಡ ಕಷ್ಟವನ್ನ ಸಾಯ್ಬೇಕಾಗಿತ್ತು ಹೋದ್ರಲ್ಲಿ ಓದಿದ್ವಿ ಹೇಗೆ ಬಾಲಕರೆಲ್ಲ ಪ್ರಾಣವನ್ನೇ ಕಳ್ಕೊಂಡಿದ್ರು ಆದ್ರೆ ಕೃಷ್ಣ ಕೇವಲ ತನ್ನ ದೃಷ್ಟಿಯನ್ನ ಹಾಯಿಸೋದ್ರಿಂದ ಅವರನ್ನ ಜೀವಂತ ಮಾಡ್ತಾನೆ ಹಾಗ ನೋಡಿದ್ರೆ ನಿಜವಾಗ್ಲೂ ಕೃಷ್ಣನ ಸಂಪರ್ಕದಲ್ಲಿರೋರಿಗೆ ಯಾವ ಆ ಒಂದು ಅಪರಾಧ ಒಂದು ಅಪಾಯ ಇಲ್ಲ ಯಾವ್ದರಿಂದ ಹಾನಿ ಆಗೋಕ್ ಸಾಧ್ಯತೆ ಇಲ್ಲ ಅರೆ ನಮಗೆ ಅಷ್ಟೊಂದು ಕೃಷ್ಣನ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ಅದಕ್ಕೆ ಭಯ ಪಟ್ಕೋತೀವಿ ಯಾಕಂದ್ರೆ ಹರೇ ಕೃಷ್ಣ ಅಂದ ತಕ್ಷಣ ರಾಧಾಕೃಷ್ಣ ಇಬ್ರು ಇದ್ದಾರೆ ರಾಧಾಕೃಷ್ಣ ಇಬ್ರು ಇದ್ದಾಗ ಯಾವ ಜೀವಿಗೂ ಯಾವ ಹಾನಿ ಆಗೋದಕ್ಕೆ ಸಾಧ್ಯವಿಲ್ಲ ಕಾಳಿಯನ ಸುರಿಯ ಸುರುಳಿಯಲ್ಲಿ ಸಿಕ್ಕಿಕೊಂಡ ಸಾಮಾನ್ಯ ಮಗುವಿನಂತೆ ಕೃಷ್ಣನು ಎರಡು ಗಂಟೆಗಳ ಕಾಲ ಇದ್ದನು ಎರಡು ಗಂಟೆಗಳ ಕಾಲ ಆದರೆ ತನ್ನ ತಾಯಿ ತಂದೆಯರು ಗೋಪಿಯರು ಹುಡುಗರು ಮತ್ತು ಗೋವುಗಳು ಹೀಗೆ ಗೋಕುಲದ ಎಲ್ಲಾ ನಿವಾಸಿಗಳು ಇನ್ನೇನು ಸಾಯುವ ಸ್ಥಿತಿಯಲ್ಲಿದ್ದರು ಇರುವುದನ್ನು ಇದ್ದರು ಮತ್ತು ತಕ್ಷಣ ಎರಗಲಿದ್ದ ಸಾವಿಯಿಂದ ತಪ್ಪಿಸಿಕೊಳ್ಳಲು ಅವಕಾಶವಿರಲಿಲ್ಲ ಎಂದು ಕಂಡು ಕೃಷ್ಣನು ಕೂಡಲೇ ತನ್ನನ್ನು ಬಿಡಿಸಿಕೊಂಡನು ಇಷ್ಟೊತ್ತು ಕೃಷ್ಣನಿಗೆ ಬಿಡಿಸ್ಕೊಳ್ಳೋದಕ್ಕೆ ಯಾವ ಒಂದು ಕಾರಣ ಇರ್ಲಿಲ್ಲ ಆದ್ರೆ ಇವಾಗ ಅವರೆಲ್ಲ ತನ್ನ ಭಕ್ತರೆಲ್ಲ ಒಂಥರ ಸಾಯುವ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ತಕ್ಷಣ ಏನ್ ಮಾಡ್ತಾನೆ ತನ್ನನ್ನು ಬಿಡಿಸ್ಕೊಳ್ಳೋದಕ್ಕೆ ಮುಂದುವರಿತಾನೆ ಅವನು ತನ್ನ ದೇಹವನ್ನು ಹಿಗ್ಗಿಸಿಕೊಂಡ ಅಂದ್ರೆ ದೊಡ್ಡದಾಗಿ ಮಾಡ್ಕೊಂಡ ಅವನನ್ನು ತನ್ನ ಹಿಡಿತದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನಿಸಿದಾಗ ಕಾಳಿನಿಗೆ ತುಂಬಾ ಸೆಳೆತವಾಯಿತು ಆ ಈ ಸೆಳೆತದಿಂದ ಅವನ ಹಿಡಿತವು ಸಡಿಲವಾಯಿತು ದೇವ ಪುರುಷನಾದ ಕೃಷ್ಣನನ್ನು ತನ್ನ ಹಿಡಿತದಿಂದ ಸಡಿಲಗೊಳಿಸಿದ ಉಳಿಸದೆ ಅವನಿಗೆ ಬೇರೆ ದಾರಿ ಉಳಿಯಲಿಲ್ಲ ಅವನು ಅಷ್ಟು ಗಾತ್ರ ಮಾಡ್ಕೊಂಡ್ಬಿಟ ದೇಹ ಅವಾಗ ಕಾಳಿಯನ ಹಿಡಿತದಿಂದ ಅವನು ತಪ್ಸ್ಕೊಂಡ್ಬಿಡ್ತಾನೆ ಕಾಳಿಯನಿಗೆ ರೋಷ ಉಕ್ಕಿತು ಅವನ ಬೃಹದಾಕಾರದ ಹೆಡೆಗಳು ಹಿಗ್ಗಿದವು ತನ್ನ ಹೊಳೆಗ ಹೊಳ್ಳೆಗಳಿಂದ ವಿಷವಾಯುವನ್ನು ಹೊರಹೊಮ್ಮಿಸಿದ ಆ ಅವನ ಕಣ್ಣುಗಳು ಬೆಂಕಿಯಂತೆ ಪ್ರಜ್ವಲಿಸಿದವು ಮತ್ತು ಅವನ ಬಾಯಿಯಿಂದ ಉರಿಯೋ ಉರಿಯೂ ಹೊರ ಚಾಚಿತು ಬಾಯಿಂದ ಬೆಂಕಿ ಬರ್ತಾ ಇದೆ ಕಣ್ಣಿಂದ ಆ ಬೆಂಕಿಯಂತೆ ಪ್ರಜ್ವಲಿಸುತ್ತಿತ್ತು ಮತ್ತೆ ಹೊಳ್ಳೆಗಳಿಂದ ಮೂಗಿನ ಹೊಳ್ಳೆಗಳಿಂದ ವಿಷಯ ವಿಷ ವಾಯು ಬರ್ತಾ ಇತ್ತು ಹೊರಗಡೆ ಬೃಹತ್ ಸರ್ಪವು ಕೃಷ್ಣನನ್ನೇ ನೋಡುತ್ತಾ ಸ್ವಲ್ಪ ಹೊತ್ತು ಸುಮ್ಮನಿದ್ದನು ಕವಳೊಡೆದೆ ಕವಳೊಡೆದೆ ಒಡೆದ ತನ್ನ ನಾಲಿಗೆಗಳನ್ನು ಸಬಿ ಸಬ ಸವರಿಕೊಳ್ಳುತ್ತಾ ಕಾಳಿಯನ್ನು ಎರಡೆರಡು ಎಡೆಗಳಿಂದ ಕೃಷ್ಣನನ್ನು ನೋಡಿದನು ಅವನ ಕಾಳಿಯನ್ನ ಅವನ ನೋಟದಲ್ಲಿ ವಿಷ ತುಂಬಿತ್ತು ಗರುಡನು ಸರ್ಪದ ಮೇಲೆ ಎರಗುವಂತೆ ಕೂಡಲೇ ಕೃಷ್ಣನು ಕಾಳಿಯನ್ನ ಮೇಲೆ ಹೆರಗಿದನು ಹ್ಮ್ ಅವನು ತನ್ನ ಆ ನಾಲಿಗೆಯನ್ನ ಹೊರಗೆ ಹಾಕಿ ಆ ಮತ್ತೆ ಸೀಲೋಗಿರುತ್ತಲ್ಲ ಹಾವಿಗೆ ಅಂತ ಆ ನಾಲಿಗೆಯನ್ನ ಹೊರಗೆ ಚಾಚಿ ಆ ಬಿಷಖಾಡ್ತಾ ಅವನು ಸುಮ್ಮನೆ ನೋಡ್ತಾನಿದ ಕೃಷ್ಣ ಆ ಕೃಷ್ಣ ಏನ್ ಮಾಡ್ತಾನೆ ಅವನ ಮೇಲೆ ದುಮುಕ್ತಾನೆ ಹೀಗೆ ದಾಳಿಗೆ ಸಿಕ್ಕ ಕಾಳಿಯನ್ನು ಅವನನ್ನು ಕಚ್ಚಲು ಒಂದು ಅವ ಅವಕಾಶಕ್ಕಾಗಿ ಕಾ ಕಾಯುತ್ತಿದ್ದ ಆದರೆ ಕೃಷ್ಣನು ಅವನ ಸುತ್ತ ಸುತ್ತಿದ ಕೃಷ್ಣ ಮತ್ತು ಕಾಳಿಯರು ವೃತ್ತದಲ್ಲಿ ಸುತ್ತುತ್ತಿದ್ದಾಗ ಅಂದ್ರೆ ಸೊ ಗೋಲ್ ಗೋಲ್ ಸರ್ಕಲ್ ಅಲ್ಲಿ ಕ್ರಮೇಣ ಸರ್ಪಕ್ಕೆ ಆಯಾಸವಾಯಿತು ಕೃಷ್ಣ ಹೋಗ್ತಾ ಇದ್ದಾನೆ ಕಾಳಿಯ ಅವನನ್ನು ಹಿಡ್ಕೊಳ್ಳೋದಕ್ಕೆ ಅವನ್ ಹಿಂದೆ ಹಿಂದೆ ಹಿಂದೆನೆ ಹೋಗ್ತಾ ಇದ್ದಾನೆ ಆದ್ರೆ ಕೃಷ್ಣನ ಯಾರು ಹಿಡಕ್ ಸಾಧ್ಯ ಕೇವಲ ಅವನು ಭಕ್ತರು ಮಾತ್ರ ಹಿಡಿಯಕ್ ಸಾಧ್ಯ ನೋಡಿದ್ವಿ ಆಗ್ಲಿ ಯಶೋಧ ಹೇಗೆ ಅವನನ್ನ ಕಟ್ಟಾಕ್ತಾಳೆ ವರ್ಣ ಕಂಬಕ್ಕೆ ಸೊ ಆದ್ರೆ ಕಾಳಿಯ ಭಕ್ತನಲ್ಲ ಹೇಗೆ ಹಿಡಿತಾನೆ ಸಾಧ್ಯ ಇಲ್ಲ ಆಯಾಸವಾಗೋಗುತ್ತೆ ಕಾಳಿಯನಿಗೆ ಹರೇ ಕೃಷ್ಣ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಶಬ್ದ ಬರ್ತಾ ಇದೆ ಕಾಳಿಯನ ಶಕ್ತಿಯು ಕ್ರಮೇಣ ಬಹುಮಟ್ಟಿಗೆ ಕುರಿ ಕುಂದಿದಂತೆ ಕಂಡಿತು ಕೂಡಲೇ ಕೃಷ್ಣನವನ ಹೆಡೆಗಳನ್ನು ಕೆಳಕ್ಕೆ ಒತ್ತಿ ತಾನು ಅವುಗಳ ಮೇಲಕ್ಕೆ ಹಾರಿದನು ಸರ್ಪದ ಹೆಡೆಗಳಲ್ಲಿನ ಆಭರಣಗಳಲ್ಲಿನ ಕಾಂತಿಯಿಂದ ಪ್ರಭುವಿನ ಶರಣಕಮಲಗಳಿಗೆ ಕೆಂಪು ರಂಗು ಬಂದಿತು ಸೊ ಕಾಳಿಯನ ನ ಹೆಡೆಯಗಳ ಮೇಲೆ ಆಭರಣಗಳಿತ್ತು ಆ ಕೆಂಪು ಬಣ್ಣ ಬೇರೆ ಬೇರೆ ಬಣ್ಣಗಳನ್ನು ಹೊರಸೂಸುತ್ತಿತ್ತು ಸೊ ಕೃಷ್ಣ ಅವುಗಳ ಮೇಲೆ ತನ್ನ ಪಾದವನ್ನು ಇಟ್ಟಾಗ ಕೆಳಗೆ ನಾವು ಲೈಟ್ ಹಾಕಿದ್ರೆ ಹೇಗೆ ಅಹ್ ಒಂಥರ ಬೆಳಕು ಹೊರಗಡೆ ಬರುತ್ತಲ್ಲ ಆ ರೀತಿ ಆ ಒಂದು ಆಭರಣಗಳಿಂದ ಕೆಂಪು ಬಣ್ಣ ಹೊರಗಡೆ ಬಂತು ನೃತ್ಯದಂತಹ ಎಲ್ಲಾ ಕಲೆಗಳ ಮೂಲ ಕಲಾವಿದನಾದ ಪ್ರಭು ಸರ್ಪದ ಹೆಡೆಗಳು ಇತ್ತಲ್ಲಿಂದ ಅತ್ತ ಅತ್ತಲ್ಲಿಂದ ಇತ್ತ ಚಲಿಸುತ್ತಿದ್ದರೂ ಅವುಗಳ ಮೇಲೆ ನರ್ತನ ಮಾಡಲು ಪ್ರಾರಂಭಿಸಿದ ಹ್ಮ್ ಎಷ್ಟೊಂದು ಜನ ಭರತನಾಟ್ಯವನ್ನ ಬೇರೆ ತರ ನೃತ್ಯವನ್ನ ಕರ್ತಿರ್ತಾರೆ ಅವರು ಸಾಮಾನ್ಯವಾದ ನೆಲದ ಮೇಲೆ ನೃತ್ಯ ಮಾಡ್ತಾರೆ ಇಲ್ಲಿ ಕೃಷ್ಣ ಯಾದರ ಮೇಲೆ ನೃತ್ಯ ಮಾಡ್ತಾ ಇದ್ದಾನೆ ಚಲಿಸ್ತಾ ಇರುವಂತಹ ಎಡೆಗಳು ಅಲ್ಲಾಡ್ತಾ ಇವೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಆ ಆದ್ರೆ ಅವನ್ಗದ್ರಿಂದ ಯಾವ ವ್ಯತ್ಯಾಸನೂ ಆಗ್ತಾ ಇಲ್ಲ ಅವನು ನರ್ತನ ಮಾಡ್ತಾ ಇದ್ದಾನೆ ಹ್ಮ್ ಇದನ್ನು ಕಂಡು ಮೇಲಿನ ಲೋಕಗಳ ನಿವಾಸಿಗಳು ಪುಷ್ಪ ಸೃಷ್ಟಿ ಮಾಡಿದರು ಸಂತೋಷದ ವಿಷಯ ಕೃಷ್ಣ ಇತರ ಅದ್ಭುತ ಕೆರ ಕಾರ್ಯಗಳನ್ನು ಮಾಡಿದಾಗ ನಗಾರಿಗಳನ್ನು ಬಾರಿಸಿದರು ಬಗೆ ಬಗೆಯ ಕೊಳಲುಗಳನ್ನು ನುಡಿಸಿದರು ಮತ್ತು ವಿಧ ವಿಧವಾದ ಪ್ರಾರ್ಥನೆಗಳನ್ನು ಹಾಡುಗಳನ್ನು ಹಾಡಿದರು ಹೀಗೆ ಗಂಧರ್ವರು ಸಿದ್ಧರು ದೇವತೆಗಳು ಸ್ವರ್ಗದ ಎಲ್ಲಾ ನಿವಾಸಿಗಳು ತುಂಬಾ ಆನಂದ ಪಟ್ಟರು ಯಾರು ನೋಡಿರ್ತಾರೆ ಇಂಥದ್ದನ್ನ ಹ್ಮ್ ನೋಡಿ ಯೋಚನೆ ಮಾಡಿ ಮೇಲೆ ಸ್ವರ್ಗದ ನಿವಾಸಿಗಳು ಮೇಲಿಂದ ನೋಡ್ತಾ ಇದ್ದಾರೆ ಹ ಕೃಷ್ಣ ಕಾಳಿಯ ಹೆಡೆಗಳ ಮೇಲೆ ನರ್ತನ ಮಾಡ್ತಾ ಇದ್ದಾನೆ ಒಂದು ಎಡೆಯನ್ನ ಇನ್ನೊಂದು ಹೆಡೆಯ ಮೇಲೆ ಹ್ಮ್ ಜಿಗಿದು ಕೃಷ್ಣನು ಹೀಗೆ ಅವನ ಹೆಡೆಗಳ ಮೇಲೆ ನರ್ತನ ಮಾಡುತ್ತಿದ್ದಾಗ ಕಾಳಿಯನು ತನ್ನ ಇತರ ಹೆಡೆಗಳಿಂದ ಅವನನ್ನು ಕೆಳಕ್ಕೆ ತಳ್ಳಲು ಪ್ರಯತ್ನಿಸಿದ ಸೊ ಕೃಷ್ಣ ಒಂದು ಎಡೆ ಮೇಲೆ ನಿಂತಿದ್ರೆ ಇನ್ನೊಂದ್ ಎಡೆಯಿಂದ ತಳ್ಳದಿಕ್ ಪ್ರಯತ್ನ ಮಾಡ್ತಾ ಇದ್ದಾನೆ ಕಾಳಿಯ ಕಾಳಿನಿಗೆ ಒಂದು ನೂರು ಹಡೆಗಳಿದ್ದವು ಆದರೆ ಕೃಷ್ಣನು ಅವುಗಳನ್ನೆಲ್ಲಾ ಮಣಿಸಿದ ತನ್ನ ಚರಣ ಕಮಲಗಳಿಂದ ಕಾಳಿಯನನ್ನು ಒತ್ತಲಾರಂಭಿಸಿದ ಸರ್ಪಕ್ಕೆ ಇದನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಕ್ರಮೇಣ ಕಾಳಿಯನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಹೆಣಗಬೇಕಾಯಿತು ಅವನು ಎಲ್ಲಾ ಬಗೆಯ ಹೊಲಸನ್ನು ವಾಂತಿ ಮಾಡಿದನು ಮತ್ತು ಉರಿಯನ್ನು ಉಗುಳಿದನು ಅವನ ಒಳಗಿನಿಂದ ವಿಷಪೂರಿತ ವಸ್ತುಗಳು ಹೊರಕ್ಕೆ ಬಂದಂತೆ ಕಾಳಿಯನ ಪಾಪದ ಹೊರೆ ಕಡಿಮೆ ಆಯಿತು ಸೊ ನಮ್ಮ ಜೀವನದಲ್ಲೂ ಅಷ್ಟೇ ಆ ಕಾಳಿಯನ ತರ ನಾವು ಬೇಕಾದಷ್ಟು ಕೆಟ್ಟ ಕೆಲಸಗಳನ್ನ ಮಾಡಿರ್ತೀವಿ ಇಂದಿನ ಜನ್ಮಗಳಲ್ಲಿ ಅದ್ರಿಂದ ನಮ್ಮ ಜೀವನದಲ್ಲಿ ಕಷ್ಟಗಳನ್ನ ನಾವು ನಾವೇನ್ ನಾವೇನನ್ಕೋಬೇಕು ನನ್ನಲ್ಲಿರೋ ಕಲ್ಮಶ ಎಲ್ಲ ಹೊರಗಡೆ ಬರ್ತಾ ಇದೆ ನಾನು ಅನುಭವಿಸ್ಬೇಕಾಗಿರೋ ಕಲ್ಮ ಫಲ ಕಡಿಮೆ ಆಗ್ತಾ ಇದೆ ಎಲ್ಲವೂ ಒಳ್ಳೆಯದೆ ಯಾಕಂದ್ರೆ ಈಗ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿದ್ದೀವಿ ಸೊ ಇದು ಈಗ ನಾವು ಯಾವ ಪಾಪಕೃತ್ಯದಲ್ಲೂ ತೊಡಗಿಲ್ಲ ಹಿಂದೆ ಮಾಡಿರೋ ಪಾಪಕೃತ್ಯಗಳ ಫಲಗಳನ್ನ ನಾವು ನೀಗಿಸ್ಕೊಂಡ್ಬಿಟ್ರೆ ಅವಾಗ ಸಂಪೂರ್ಣವಾಗಿ ಪರಿಶುದ್ಧರಾಗಿ ಭಗವಂತನ ಧಾಮ ಕೊರ್ಟೋಗ್ಬಿಡ್ಬೋದು ಸೊ ಸಂತೋಷ ಆ ಕಷ್ಟ ಅನುಭವಿಸ್ತಾ ಇದ್ರು ಕೂಡ ನಾವು ಮುಂದೆ ನಮ್ಗೆ ಆ ಒಳ್ಳೆಯ ಒಂದು ಭವಿಷ್ಯ ಬೇಕಾದಿರೋದ್ರಿಂದ ಚಿಂತೆ ಮಾಡೋ ಅಥವಾ ಬೇಸರ ಪಟ್ಕೊಳೋ ಅವಶ್ಯಕತೆ ಇಲ್ಲ ಬಹು ರೋಷದಿಂದ ಅವನು ಪ್ರಾಣಕ್ಕಾಗಿ ಹೋರಾಡುತ್ತಾ ಪ್ರಭುವನ್ನು ಕೊಲ್ಲಲು ಒಂದು ಹೆಡೆಯನ್ನು ಎತ್ತಿದನು ಪ್ರಭು ಕೂಡಲೇ ಅದನ್ನು ಒದ್ದು ಮತ್ತು ಅದರ ಮೇಲೆ ಕುಣಿದು ಆ ಹೆಡೆಯನ್ನು ವಶಪಡಿಸಿಕೊಂಡು ಅದನ್ನು ಮಣಿಸಿದನು ಕೃಷ್ಣ ಬಿಡ್ಲಿಲ್ಲ ಹ್ಮ್ ಅವನು ಕಚ್ಚಬೇಕು ಅಂತ ಕಚ್ಚೋದಿಕ್ಕೆ ಅಂತ ಒಂದ್ ಹೆಡೆಯನ್ನು ಎತ್ತಿದ್ರೆ ಕೃಷ್ಣ ಅದಕ್ಕೆ ಹೊಡೆದು ಅಹ್ ತಲೆ ಬಗ್ಸೋ ಹಂಗೆ ಮಾಡ್ತಾ ಇದ್ದ ಇನ್ನೊಂದು ಈ ಕಾಲಿಯನ ವಿಷಯದಿಂದ ನಾವು ತಿಳ್ಕೋಬಹುದು ಯಾರು ಅಹಂಕಾರದಿಂದ ಮರಿತಾರೋ ಅವ್ರಿಗೆ ಅವರ ಹೆಡೆ ಕೂಡ ಬಾಗಬೇಕಾಗತ್ತೆ ಕೃಷ್ಣ ಭಾಗಸ್ತಾನೆ ನಾವು ಭಕ್ತರಾಗಿದ್ದು ನಮ್ಮಲ್ಲಿ ಅಹ್ ಅಹಂಕಾರ ಗರ್ವ ಇದೆಲ್ಲ ಇದ್ರೆ ಸನ್ನಿವೇಶಗಳು ಯಾವ ರೀತಿಯ ಬರುತ್ತೆ ಅಂದ್ರೆ ನಮ್ಮ ಅಹಂಕಾರ ಎಲ್ಲವೂ ಕೂಡ ದಮನವಾಗ್ಬೇಕು ಇಲ್ಲೇ ನಾವು ಭಕ್ತಿಯಲ್ಲಿ ಮುಂದುವರಿಯಕ್ಕಾಗಲ್ಲ ಮತ್ತೆ ಕೃಷ್ಣನಿಗೆ ಇರೋ ಒಂದೇ ಒಂದು ಅವನ ಅಂದ್ರೆ ಅವನಿಗೆ ಬೇಕಾಗಿರೋದು ಒಂದೇ ಒಂದು ನಾವೆಲ್ಲರೂ ಭಕ್ತಿಯಲ್ಲಿ ಮುಂದುವರಿಬೇಕು ಅವನಿಗೆ ಬೇರೆ ಯಾವ ಉದ್ದೇಶವೂ ಇಲ್ಲ ಪ್ರಭು ಕೂಡಲೇ ಅದನ್ನು ಆ ದೇವೋತಮ ಪರಮ ಪುರುಷನಾದ ವಿಷ್ಣುವಿಗೆ ಆ ಅರ್ಚನೆಯಾಗುತ್ತಿರುವಂತೆ ತೋರಿತು ಅರ್ಚನೆ ಹ್ಮ್ ಸರ್ಪದ ಬಾಯಿಯಿಂದ ಬಂದ ವಿಷಗಳ ಪುಷ್ಪ ಕಾಣಿಕೆಗಳಾಗಿ ಕಂಡವು ಬಂದ ವಿಷಗಳು ಪುಷ್ಪ ಕಾಣಿಕೆಗಳಾಗಿ ಕಂಡವು ಆಗ ಕಾಳಿಯನು ವಿಷದ ಬದಲು ರಕ್ತವನ್ನು ವಾಂತಿ ಮಾಡಲು ಪ್ರಾರಂಭಿಸಿದ ಅವನು ಸಂಪೂರ್ಣವಾಗಿ ದಣಿದು ಹೋದ ಯಾಕಂದ್ರೆ ಒಳಗಿದ್ದ ವಿಷವೆಲ್ಲ ಹೊರಗಡೆ ಬಂತು ವಿಷ ಹೊರಗಡೆ ಬಂದಾದ್ಮೇಲೆ ರಕ್ತ ಹೊರಗಡೆ ಬರ್ತಾ ಹ್ಮ್ ಪ್ರಭುವಿನ ಒಡೆ ಒದೆತಗಳಿಂದ ಅವನ ದೇಹವು ಮುರಿದು ಹೋಗುವಂತೆ ಕಂಡಿತು ಆದರೆ ಕಡೆಗೆ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಂದು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳಲಾರಂಭಿಸಿದ ಕಾಲಿಯ ಅವನಿಗೆ ಶರಣಾಗತನಾಗಲು ಪ್ರಾರಂಭಿಸಿದ ಕೃಷ್ಣನು ಪರಮ ಪ್ರಭು ಎಂದು ಅವನಿಗೆ ಅರ್ಥವಾಯಿತು ಕೊನೆಗೂ ಅರ್ಥವಾಯಿತು ಅದು ಅವನ ಪುಣ್ಯ ಹ್ಮ ಸಾಯೋಸ್ಥಿತಿಯೆಲ್ಲಾದರೂ ಅವನಿಗೆ ಗೊತ್ತಾಯ್ತು ಇವನು ಸಾಮಾನ್ಯ ವ್ಯಕ್ತಿಯಲ್ಲ ಇನ್ನು ದೇವೋತ್ತಮ ಪರಮ ಪುರುಷ ಅದಕ್ಕೆ ಅವನು ಕೃಷ್ಣನಿಗೆ ಶರಣಾಗತನಾಗ್ತಾನೆ ಸರ್ಪದ ಹೆಂಡತಿಯರಿಗೆ ನಾಗಪತ್ನಿಯರು ಎಂದು ಹೆಸರು ತನ್ನಲ್ಲಿ ಇಡೀ ವಿಶ್ವವನ್ನೇ ಅಡಗಿ ಆ ಅಡಗಿಸಿರುವ ಪ್ರಭುವಿನ ಕಾಲಿನ ಪೆಟ್ಟುಗಳಿಂದ ತಮ್ಮ ಪತಿಯು ಸೋಲುತ್ತಿದ್ದಾನೆ ಎಂದು ಅವರು ಕಂಡರು ಕೃಷ್ಣನ ಕಾಲಿನ ಪೆಟ್ಟುಗಳಿಂದ ಹೊಡೆತಗಳಿಂದ ಪತಿ ಸೋಲುತ್ತಿದ್ದಾನೆ ಎಂಬುದನ್ನು ಅವರು ಕಂಡರು ನಾಗಪತ್ನಿಯರು ಅವರು ಅವರ ಆತುರದಲ್ಲಿ ಅವರು ಉಡುಪು ಕೆ ಉಡುಪು ಕೇಶ ಮತ್ತು ಆಭರಣಗಳೆಲ್ಲ ಅಸ್ತವ್ಯಸ್ತವಾಗಿದ್ದರು ಪ್ರಭುವನ್ನು ಪೂಜಿಸಲು ಅಣಿಯಾದರು ಅವರು ಪರಮ ಪ್ರಭುವಿಗೆ ಶರಣಾಗಿ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು ತಮ್ಮ ಮಕ್ಕಳನ್ನು ಪ್ರಭುವಿನ ಮುಂದೆ ನಿಲ್ಲಿಸಿ ಯಮುನಾ ನದಿಯ ತೀರದಲ್ಲಿ ಕೆಳಕ್ಕೆ ಬಿದ್ದು ಪ್ರಭುವಿಗೆ ಗೌರವ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿದರು ಕೃಷ್ಣನು ಶರಣಾಗತ ರಕ್ಷಕನೆಂದು ಅವರಿಗೆ ತಿಳಿದಿತ್ತು ಶರಣಾಗತ ರಕ್ಷಕ ಯಾರು ಕೃಷ್ಣನಿಗೆ ಶರಣಾಗತರಾಗುತ್ತಾರೋ ಅವನು ಅವರನ್ನ ಖಂಡಿತವಾಗಿಯೂ ರಕ್ಷಿಸ್ತಾನೆ ರಾಮ ಕೂಡ ಆ ಹೇಳ್ತಾನೆ ವಿಭೀಷಣ ಬಂದಾಗ ಸುಗ್ರೀವ ಕೇಳ್ತಾನೆ ಹೇಗೆ ನೀನು ನನ್ನ ಸ್ವೀಕರಿಸ್ತಾ ಇದ್ಯಾ ರಾಮ ಹೇಳ್ತಾನೆ ಯಾರು ನನಗೆ ಒಂದ್ ಸತಿ ನಾನು ನಿನ್ನವನು ಅಂತ ಯಾರು ಶರಣಾಗತರಾಗ್ತಾರೋ ಅವನನ್ನ ನಾನು ಎಲ್ಲಾ ಸಂದರ್ಭಗಳಲ್ಲಿಯೂ ನಾನು ಅವನನ್ನ ರಕ್ಷಿಸ್ತೀನಿ ರಾವಣ ಬಂದು ಖುದ್ದಾಗಿ ಅವನು ಕೂಡ ಈ ತಿರಿ ನಾನು ಈ ರೀತಿ ನನಗೆ ಶರಣಾಗತನ ಆದ್ರೆ ಅವನನ್ನು ಕೂಡ ನಾನು ಸ್ವೀಕರಿಸ್ತೀನಿ ಹ್ಮ್ ಭಗವಂತ ಭಗವಂತನಿಗೆ ಯಾರು ಶತ್ರು ಮಿತ್ರರು ಅಂತ ಯಾರು ಇಲ್ಲ ಆದ್ರೂ ಕೂಡ ಯಾರು ಭಕ್ತರು ಯಾರು ಅವನಿಗೆ ಶರಣಾಗತರಾಗ್ತಾರೋ ಅವರ ಸಂಪೂರ್ಣ ಸಂರಕ್ಷಣೆಯ ಜವಾಬ್ದಾರಿಯನ್ನು ವಹಿಸ್ಕೋತಾನೆ ಯಾರೋ ಅವನ್ಗೆ ಹೇಳ್ಬೇಕ ಈ ರೀತಿ ಮಾಡ್ಬೇಕು ಅಥವಾ ಅವನ್ಗೆ ಯಾವ ಕರ್ತವ್ಯವೂ ಇಲ್ಲ ಪ್ರೀತಿಯಿಂದ ಕೃಷ್ಣ ತನ್ನ ಭಕ್ತರ ಸಂರಕ್ಷಣೆಯನ್ನ ಮಾಡ್ತಾನೆ ತಮ್ಮ ಪ್ರಾರ್ಥನೆಗಳಿಂದ ಪ್ರಭುವನ್ನು ಸಂತೋಷಗೊಳಿಸಿ ತಮ್ಮ ಪತಿಯನ್ನು ಬಿಡಿಸಲು ಅವರು ಬಯಸಿದರು ನಾಗಪತ್ನಿಯರು ಹೀಗೆ ಪ್ರಾರ್ಥನೆ ಮಾಡಿದರು ಇಲ್ಲಿ ನೋಡಿ ಇದ್ರಲ್ಲಿ ಇನ್ನೊಂದು ವಿಷಯವನ್ನ ನಾವು ತಿಳ್ಕೋಬಹುದು ಹ್ಮ್ ಕೃಷ್ಣನ ಭಕ್ತರು ಯಾಕಂದ್ರೆ ಇವಾಗ ಮುಂದೆ ನಾವು ಅವ್ರು ಮಾಡೋ ಪ್ರಾರ್ಥನೆಗಳು ಗೊತ್ತಾಗತ್ತೆ ಅವರು ಕೃಷ್ಣನ ಭಕ್ತರು ಅವನ ಅವರ ಪತಿ ಕೃಷ್ಣನ ವೈರಿ ನಾಗಪತ್ನಿಯರು ಪತಿಯನ್ನು ಬಿಟ್ಟು ಹೋಗೋ ಯೋಚನೆ ಮಾಡ್ಲಿಲ್ಲ ಯಾಕಂದ್ರೆ ಅದು ಯಾವ ಸಂಸ್ಕೃತಿಯಲ್ಲೂ ಇಲ್ಲ ಈ ವಿವಾಹ ವಿಚ್ಛೇದನೆ ಅನ್ನೋದು ಕೇವಲ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದಾದ ಮೇಲೆ ಮಾತ್ರ ಇದೆಲ್ಲ ಶುರುವಾಗಿತ್ತು ಅದಕ್ಕಿಂತ ಮುಂಚೆ ಡೈವೋರ್ಸ್ ಅನ್ನೋದು ಯಾವ ಯಾರು ಯೋಚನೆ ಕೂಡ ಮಾಡ್ತಾ ಇರ್ಲಿಲ್ಲ ಅಂತ ವಿಷಯ ಒಂದ್ಸತಿ ಮದ್ವೆ ಆದ್ರೆ ಅದು ದೈವ ಇಚ್ಛೆ ಸಾಯೋತನಕ ಅದೇ ಕುಟುಂಬ ಪತಿ ಪತ್ನಿಯವರು ಇಬ್ರು ಒಟ್ಟಿಗೆ ಇರಬೇಕು ಹ್ಮ್ ಆದ್ರೆ ಈಗಿನ ಕಾಲದಲ್ಲಿ ಎಲ್ಲ ಸ್ವಾತಂತ್ರ್ಯ ಜಾಸ್ತಿ ಆಗ್ಬಿಟ್ಟಿದೆ ಹ್ಮ್ ಹಿಂದಿನ ಕಾಲದಲ್ಲಿ ಮತ್ತೆ ಸಂಪೂರ್ಣ ಒಂದು ಕುಟುಂಬವನ್ನು ಒಟ್ಟಿಗೆ ಇಡೋ ಅಂತ ಕರ್ತವ್ಯ ಅದು ಹೆಂಗಸದು ಸ್ತ್ರೀ ಹ ಸೊ ಈಗಿನ ಕಾಲದಲ್ಲಿ ಸ್ತ್ರೀಯರೇ ಕುಟುಂಬವನ್ನು ಮುರಿಯೋದಕ್ಕೆ ಯೋಚನೆ ಮಾಡಿದ್ರೆ ಸಮಾಜದ ಸ್ಥಿತಿ ಗತಿ ಏನಾಗತ್ತೆ ಹ್ಮ್ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದಾರೆ ನಾಗಪತ್ನಿಯರು ಅವನು ತುಂಬಾ ಕೀಳ ವ್ಯಕ್ತಿ ಅವನು ಹಾ ಆದ್ರೂ ಕೂಡ ಅವರು ಅವನ ಅವನ ರಕ್ಷಣೆಗಾಗಿ ಅವರು ಪ್ರಾರ್ಥನೆಗಳನ್ನ ಮಾಡ್ತಾ ಇದಾರೆ ನೋಡಿ ಪ್ರಿಯ ಪ್ರಭುವೇ ನೀನು ಎಲ್ಲರ ವಿಷಯದಲ್ಲಿ ನಿಷ್ಪಕ್ಷಪಾತಿ ನಿಷ್ಪಕ್ಷಪಾತಿ ಅಂದ್ರೆ ನಿನಗೆ ಶತ್ರು ಇಲ್ಲ ಮಿತ್ರ ಇಲ್ಲ ಮಕ್ಕಳು ಸ್ನೇಹಿತರು ಅಥವಾ ಶತ್ರುಗಳು ಎಂದು ನೀನು ಭೇದ ಮಾಡುವುದಿಲ್ಲ ಆದುದರಿಂದ ನೀನು ದಯವಿಟ್ಟು ಕಾಳಿನನಿಗೆ ನೀಡಿದ ಶಿಕ್ಷೆಯು ಸಂಪೂರ್ಣವಾಗಿ ಯೋಗ್ಯವಾದುದು ಇಟ್ಟು ಕಾಳಿಯನಿಗೆ ನೀಡಿದ ಶಿಕ್ಷೆಯು ಸಂಪೂರ್ಣವಾಗಿ ಯೋಗ್ಯವಾದುದು ಜಗತ್ತಿನಲ್ಲಿ ಕ್ಷೋಭೆಗೊಳಿಸುವ ಎಲ್ಲರನ್ನೂ ನಾಶ ಮಾಡಲೆಂದೇ ನೀನು ಜಗತ್ತಿಗೆ ಇಳಿದು ಬಂದಿದ್ದೀಯ ನೀನು ಪರಿಪೂರ್ಣ ಸತ್ಯನಾದದರಿಂದ ನಿನ್ನ ಕೃಪೆ ಮತ್ತು ಶಿಕ್ಷೆಗಳಲ್ಲಿ ವ್ಯತ್ಯಾಸವಿಲ್ಲ ಇದು ತುಂಬಾ ಮುಖ್ಯವಾದದ್ದು ಕೃಷ್ಣನ ಶಿಕ್ಷೆ ಕೃಷ್ಣನ ಆ ಬರ ಎರಡರಲ್ಲೂ ಯಾವ ವ್ಯತ್ಯಾಸ ಇಲ್ಲ ಯಾಕಂದ್ರೆ ಎರಡರಿಂದನೂ ಆ ಜೀವಿಗೆ ಒಳ್ಳೇದೇ ಆಗೋದು ಶಿಕ್ಷೆ ಕೊಟ್ಟರು ಒಳ್ಳೇದಾಗತ್ತೆ ಕೃಪೆ ತೋರಿದ್ರು ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅಂದ್ರೆ ಕೊನೆಗೆ ಕೃಷ್ಣನ ಕೃಪೆ ಕೃಪೆ ಅಥವಾ ಶಿಕ್ಷೆ ಯಾರಿಗೆ ಸಿಗುತ್ತೋ ಅವರು ಬಗ್ ಹೋಗ್ತಾರೆ ಕ್ರಮೇಣವಾಗಿ ಸೊ ಅದು ಅವ್ರಿಗೆ ಎಲ್ಲಕ್ಕಿಂತ ಜೀವನದಲ್ಲಿ ಒಳ್ಳೆಯ ವಿಷಯ ಆದ್ರಿಂದ ಕಾಳಿಯನಿಗೆ ನೀನು ಶಿಕ್ಷೆ ವಿಧಿಸಿದಂತೆ ಕಾಲಿನಿಗೆ ನೀನು ಶಿಕ್ಷೆ ವಿಧ ಶಿಕ್ಷೆ ವಿಧಿಸದಂತೆ ಕಂಡರೂ ಅದು ಒಂದು ವರ ಎಂದು ನಾವು ಭಾವಿಸುತ್ತೇವೆ ನೀನು ಯಾರನ್ನಾದರೂ ಶಿಕ್ಷಿಸಿದಾಗ ಅವನ ಪಾಪಕರ್ಮಗಳ ಫಲಗಳೆಲ್ಲ ದೊಡೆದು ಹೋಗುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ನೀನು ಶಿಕ್ಷೆಯನ್ನು ವಿಧಿಸಿದ್ದು ದೊಡ್ಡ ಅನುಗ್ರಹ ಎಂದು ಭಾವಿಸುತ್ತೇವೆ ಸರ್ಪದ ದೇಹದಲ್ಲಿ ಕಾಣಿಸಿಕೊಳ್ಳುವ ಜೀವಕ್ಕೆ ಆಗಲೇ ಪಾಪಗಳ ಹೊರಲಾರದ ಹೊರೆ ಇದೆ ಎನ್ನುವುದು ಸ್ಪಷ್ಟ ಇಲ್ಲದಿದೆ ಆ ಜೀವಿಗೆ ಸರ್ಪದ ದೇಹಕ್ಕೆ ಬರುತ್ತದೆ ಸರ್ಪದ ದೇಹ ಅಂದ್ರೆ ಎಲ್ಲಕ್ಕಿಂತ ಕೆಳಮಟ್ಟದ ಜೀ ದೇಹ ಕಾಳಿಯನ್ನು ದೇಹವನ್ನು ಹೊಂದಿದ್ದುದರಿಂದ ಮಾಡಿದ ಕೃತ್ ಹೊಂದಿದ್ದುದರಿಂದ ಮಾಡಿದ ಕೃತ್ಯಗಳ ಪಾಪಗಳೆಲ್ಲ ನೀನು ಅವನ ಹೆಡೆಯ ಮೇಲೆ ನರ್ತನ ಮಾಡಿದ್ದರಿಂದ ಕಡಿಮೆಯಾಗಿವೆ ಆದುದರಿಂದ ನೀನು ಬಹು ಕೋಪಗೊಂಡು ಈ ರೀತಿಯಾಗಿ ಅವನಿಗೆ ಶಿಕ್ಷೆಯನ್ನು ನೀಡಿದ್ದು ಬಹು ಶುಭಕರ ಎಂದೇ ನಾವು ಭಾವಿಸುತ್ತೇವೆ ಈ ಸರ್ಪವು ತನ್ನ ಹಿಂದಿನ ಜನ್ಮಗಳಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳನ್ನು ಮಾಡಿದ್ದಿರಬೇಕು ಅವನಲ್ಲಿ ನಿನಗೆ ಎಷ್ಟು ಸಂತೋಷವಾಗಿದೆ ಎನ್ನುವುದನ್ನು ನೋಡಿ ನಮಗೆ ಆಶ್ಚರ್ಯವಾಗಿದೆ ಅವನಿಗೆ ಅವನಲ್ಲಿ ನಿನಗೆ ಎಷ್ಟು ಸಂತೋಷವಾಗಿದೆ ಎನ್ನುವುದನ್ನು ನೋಡಿ ಆಶ್ಚರ್ಯವಾಗಿದೆ ಯಾಕೆ ಕೃಷ್ಣ ಅವನ ಮೇ ಅವನ ಹೆಡೆಗಳ ಮೇಲೆ ನರ್ತನ ಮಾಡ್ತಾ ಇದ್ದಾನೆ ಸ್ವ ಸಂತೋಷ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅವನು ಎಲ್ಲಾ ಬಗೆಯ ಪ್ರಾಯಶ್ಚಿತ್ತಗಳನ್ನು ತಪಸ್ಸುಗಳನ್ನು ಮಾಡಿದ್ದರಿಂದ ಎಲ್ಲರಿಗೂ ಸಂತೋಷವಾಗಿದ್ದಿರಬೇಕು ಅವನು ಎಲ್ಲಾ ಜೀವಿಗಳಿಗೆ ಸಕಲ ಕಲ್ಯಾಣನಾಗುವ ಕಲ್ಯಾಣವಾಗುವ ಕೆಲಸಗಳನ್ನು ಮಾಡಿದ್ದಿರಬೇಕು ಈ ರೀತಿ ಕೆಲಸ ಮಾಡಿ ಮಾಡಿಲ್ದೆ ಇದ್ರೆ ಹೇಗೆ ಕೃಷ್ಣನ ಪಾದ ಪದ್ಮ ತಲೆಯ ಮೇಲೆ ಬೀಳೋದಕ್ಕೆ ಸಾಧ್ಯ ಸೊ ಅವ್ರು ಹೇಳ್ತಾ ಇದಾರೆ ಇವನು ಮಹಾ ಪುಣ್ಯ ಕೆಲಸ ಇನ್ನು ತನ್ನ ಹಿಂದಿನ ಜನ್ಮಗಳಲ್ಲಿ ಭಕ್ತಿಪೂರ್ವಕ ಸೇವೆಯಿಂದ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಮಾಡದಿರುವವನಿಗೆ ಕೃಷ್ಣನ ಸಂಪರ್ಕವಾಗುವುದಿಲ್ಲ ಎನ್ನುವುದನ್ನು ನಾಗಪತ್ನಿಯರ ಮಾತುಗಳು ದೃಢಪಡಿಸುತ್ತವೆ ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ ಉಪದೇಶಿಸುವಂತೆ ಮನುಷ್ಯನು ನಮ್ರತೆಯಿಂದ ಹರೇ ಕೃಷ್ಣ ಮಂತ್ರವನ್ನು ಮಹಾ ಮಂತ್ರವನ್ನು ಸಂಕೀರ್ತನೆ ಮಾಡಬೇಕು ತಾನು ಬೀದಿಯಲ್ಲಿ ಬಿದ್ದ ಒಣ ಹುಲ್ಲಿಗಿಂತ ಕೀಳು ಎಂದು ಭಾವಿಸಬೇಕು ಎಷ್ಟು ಜನ ನಾವು ಭಾವಿಸ್ಕೊತೀವಿ ಈ ರೀತಿ ಹ್ಮ್ ನಾನು ತುಚ್ಚ ಕೆಳಮಟ್ಟದ ಜೀವಿ ಆ ಬೀದಿಯಲ್ಲಿ ಬಿದ್ದಿರೋ ಒಂದು ಹುಲ್ಲುಗಡ್ಡಿಗಿಂತ ಕೆಳಮಟ್ಟದವನು ಅಂತ ಎಷ್ಟು ಜನ ಅನ್ಕೋತೀವಿ ನಾವು ನಮ್ ಬಗ್ಗೆ ಆ ರೀತಿ ನಾವು ಯೋಚನೆ ಮಾಡ್ಬೇಕು ಹ್ಮ್ ಮತ್ತು ತಾನು ಯಾವ ಗೌರವವನ್ನು ನಿರೀಕ್ಷಿಸದೆ ಇತರರಿಗೆ ಎಲ್ಲಾ ಬಗೆಯ ಗೌರವಗಳನ್ನು ಸಲ್ಲಿಸಬೇಕು ಇತರರು ನಮಗೆ ಗೌರವವನ್ನು ಕೊಟ್ರೆ ನಾವು ಗೌರವವನ್ನು ಕೊಡೋದು ಸಾಮಾನ್ಯ ಇತರರು ನಮಗೆ ಗೌರವ ಕೊಡದೇ ಇದ್ದಾಗ ನಾವು ಅವರಿಗೆ ಗೌರವ ಕೊಡ್ಬೇಕು ಇದು ಭಕ್ತನ ಗುಣಲಕ್ಷಣ ಅದು ನಮ್ಮಲ್ಲಿ ಈಗಲೇ ಬರದೇ ಇರ್ಬೋದು ಆದ್ರೆ ಜಪವನ್ನ ಮಾಡ್ತಾ 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 ಮುಂದುವರಿತಾ ಕ್ರಮೇಣವಾಗಿ ನಾವು ಇಂತಕ್ಕೆ ಈ ಹಂತಕ್ಕೆ ಬರಬೇಕು ಹೀಗೆ ಭಕ್ತಿ ಪೂರ್ವಕ ಸೇವೆಯನ್ನು ಸಲ್ಲಿಸಬೇಕು ಕಾಳಿಯನ ಮಹಾಪಾಪದ ಕೃತ್ಯಗಳಿಂದ ಅವನಿಗೆ ಸರ್ಪದ ದೇಹ ಉಂಟಾಗಿದ್ದರೂ ಪ್ರಭುವಿನ ಚರಣ ಕಮಲಗಳು ಅವನ ಹೆಡೆಗಳನ್ನು ತುಳಿಯುವ ಮಟ್ಟಿಗೆ ಕಾಳಿಯನಿಗೆ ಕೃಷ್ಣನ ಸಂಪರ್ಕವಾಯಿತೆಂದು ನಾಗಪತ್ನರಿಗೆ ಅಚ್ಚರಿಯ ಆಯಿತು ನಿಶ್ಚಯವಾಗಿಯೂ ಇದು ಸು ಸಾಧಾರಣವಾದ ಪುಣ್ಯ ಕಾರ್ಯಗಳ ಪರಿಣಾಮವಲ್ಲ ಯಾಕಂದ್ರೆ ಸಾಧಾರಣವಾದ ಪುಣ್ಯ ಕಾರ್ಯಗಳು ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ ಜನ್ಮ ಐಶ್ವರ್ಯ ಸುತಶ್ರೀ ಒಳ್ಳೆ ಜನ್ಮ ಒಳ್ಳೆ ಔ ಐಶ್ವರ್ಯ ಸೌಂದರ್ಯ ಶಿಕ್ಷಣ ಇವೆಲ್ಲ ಸಿಗತ್ತೆ ಕೃಷ್ಣನ ಕೃಪೆ ಸಿಗೋದಿಲ್ಲ ಪರಸ್ಪರ ವಿರುದ್ಧವಾದ ಈ ಸಂಗತಿಗಳಿಂದ ಆಶ್ಚರ್ಯವಾಯಿತು ಅವರು ತಮ್ಮ ಪ್ರಾರ್ಥನೆಯನ್ನು ಹೀಗೆ ಪ್ರಿಯ ಪ್ರಭುವೇ ಅವನ ತಲೆಯ ಮೇಲೆ ನಿನ್ನ ಚರಣಕಮಲಗಳ ಧೂಳಿಯು ಬೀಳುವಷ್ಟು ಅವನು ಭಾಗ್ಯವಂತ ಎಂದು ಕಂಡು ನಮಗೆ ಆಶ್ಚರ್ಯವಾಗಿದೆ ಮಹಾಸಂತರು ಇದಕ್ಕಾಗಿ ಹಂಬಲಿಸುತ್ತಾರೆ ನಿನ್ನ ಚರಣಕಮಲಗಳ ಧೂಳಿಯು ಧೂಳಿಯ ಭಾಗ್ಯವನ್ನು ಪಡೆಯಲು ಸಿರಿದೇವಿಯು ಕಠಿಣ ತಪಸ್ಸನ್ನು ಮಾಡಿದಳು ಲಕ್ಷ್ಮಿ ಆಗಿರುವಾಗ ಕಾಳಿಯನು ಈ ಧೂಳನ್ನು ತನ್ನ ತಲೆಯ ಮೇಲೆ ಹೇಗೆ ಧರಿಸಿದ ನಿನ್ನ ಚರಣಕಮಳಗಳ ಧೂಳಿನ ಭಾಗ್ಯವನ್ನು ಪಡೆದವರು ವಿಶ್ವದಲ್ಲಿ ಅತ್ಯಂತ ಉನ್ನತ ಸ್ಥಾನದ ಸ್ಥಾನವಾದ ಬ್ರಹ್ಮನ ಸ್ಥಾನಕ್ಕೂ ಆಸೆ ಪಡುವುದಿಲ್ಲ ಸ್ವರ್ಗ ಲೋಕಗಳ ಸಿಂಹಾಸನಕ್ಕೂ ಅಥವಾ ಈ ಲೋಕದ ಸಿಂಹಾಸನಕ್ಕೂ ಆಸೆ ಪಡುವುದಿಲ್ಲ ಎಂದು ಬಲ್ಲವರಿಂದ ಕೇಳಿದ್ದೇವೆ ಭೂಮಿಯಾಚೆ ಇರುವ ಸಿದ್ಧ ಲೋಕಗಳಂತಹ ಲೋಕಗಳ ಅರಸರಾಗಲು ಅವರು ಬಯಸುವುದಿಲ್ಲ ಯೋಗಾಭ್ಯಾಸದಿಂದ ಬರುವ ನಿಗೂಢ ಶಕ್ತಿಗಳನ್ನು ಅವರು ಅಪೇಕ್ಷಿಸುವುದಿಲ್ಲ ನಿನ್ನಲ್ಲಿ ಲೀನವಾಗಿ ಮುಕ್ತಿಯನ್ನು ಪಡೆಯಲು ಪರಿಶುದ್ಧ ಭಕ್ತರು ಆಶಿಸುವುದಿಲ್ಲ ಭೌತಿಕ ಪ್ರಕೃತಿಯ ಕೀಡು ಗುಣಗಳಲ್ಲಿ ಈ ಸರ್ಪ ಜೀವನವೂ ಸಾಗುತ್ತಿದೆ ಹ್ಮ್ ಈ ಸರ್ಪ ಜೀವನವೂ ಸಾಗುತ್ತಿದೆ ಆದುದರಿಂದ ಸರ್ಪಕ್ಕೆ ರೋಷ ಉಂಟು ಕಾಳಿಯನಿಗೆ ಇಂತಹ ಸರ್ಪ ಜನ್ಮ ಬಂದಿದೆ ಆದರೂ ಈ ಸರ್ಪರಾಜನು ಅತ್ಯಂತ ವಿರಳವಾದ ಸಾಧನೆಯನ್ನು ಕೈಗೂಡಿಸಿಕೊಂಡಿದ್ದಾನೆ ವಿಶ್ವದಲ್ಲಿ ಅಲೆದಾಡುತ್ತಾ ಬಗೆ ಬಗೆಯ ಜನ್ಮಗಳನ್ನು ಪಡೆಯುವ ಜೀವಿಗಳು ಅತ್ಯಂತ ಶ್ರೇಷ್ಠ ವರಗಳನ್ನು ನಿನ್ನ ಕೃಪೆಯಿಂದ ಮಾತ್ರ ಪಡೆಯಬಲ್ಲರು ಇಲ್ಲಿ ಹೇಳ್ತಾ ಇದ್ದಾರೆ ಪರಿಶುದ್ಧ ಭಕ್ತರಾದವರು ನಿನ್ನ ಪಾದದ ಧೂಳಿಯನ್ನ ಅವ್ರು ಅಪೇಕ್ಷಿಸ್ತಾರೆ ಅವ್ರಿಗೆ ಬೇರೆ ಏನು ಆಸೆ ಇಲ್ಲ ಭೌತಿಕ ಜಗತ್ತಿನಲ್ಲಿ ಜನ್ಮ ಐಶ್ವರ್ಯ ಸುತ್ತ ಇವ್ ಬೇಡ ಸ್ವರ್ಗ ಲೋಕಕ್ಕೆ ಏರೋದು ಬೇಡ ಆ ಬ್ರಹ್ಮನ ಲೋಕಕ್ಕೂ ಏರೋದಕ್ಕೆ ಇಷ್ಟ ಇಲ್ಲ ಈ ಭೌತಿಕ ಜಗತ್ತಿನಲ್ಲಿ ಅವ್ರಿಗೆ ಏನು ಕೂಡ ಅಪೇಕ್ಷೆ ಇಲ್ಲ ಆ ನಿನ್ನ ಪಾದದ ಧೂಳನ್ನ ಸಿಕ್ಕಿದ್ರೆ ಸಾಕು ಅಂದ್ರೆ ಅಷ್ಟು ವಿರಳವಾದದ್ದು ಎಲ್ಲರೂ ಕೂಡ ಅದಕ್ಕೋಸ್ಕರ ಜೀವನ ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ ಇನ್ನು ಈ ಕಾಳಿನಿಗೆ ಹೇಗೆ ಇಷ್ಟು ಸುಲಭವಾಗಿ ಸಿಕ್ಬಿಡ್ತು ಜೀವಿಗಳು ವಿವಿಧ ಜೀವ ವರ್ಗಗಳಲ್ಲಿ ಜನಿಸುತ್ತಾ ವಿಶ್ವದಲ್ಲಿ ಅಲೆದಾಡುತ್ತಾರೆ ಆದರೆ ಕೃಷ್ಣನ ಮತ್ತು ಗುರುವಿನ ಕೃಪೆಯಿಂದ ಅವರು ಭಕ್ತಿ ಪೂರ್ವಕ ಸೇವೆಯ ಬೀಜವನ್ನು ಪಡೆಯಬಲ್ಲರು ಹ್ಮ್ ಸೊ ಇಲ್ಲಾಂದ್ರೆ ನಾವು ಸುತ್ತಾಡ್ತಾ ಇರ್ತಾ ಇದ್ವಿ ಹ್ಮ್ ಆದ್ರೆ ಗುರು ಮತ್ತೆ ಕೃಷ್ಣನ ಕೃಪೆಯಿಂದ ನಮಗೆ ಭಕ್ತಿಯ ಬೀಜ ಸಿಕ್ಕಿದೆ ಭಕ್ತಿಯ ಬೀಜ ಅಂದ್ರೆ ನಾವ್ ಯಾವಾಗ ದೀಕ್ಷೆಯನ್ನ ಪಡಿತೀವೋ ಆಗ ಭಕ್ತಿಯ ಬೀಜ ನಮಗೆ ಸಿಗುತ್ತೆ ಹ್ಮ್ ಗುರುಗಳ ಮೂಲಕ ನಮ್ಮ ಹೃದಯದಲ್ಲಿ ಆ ಭಕ್ತಿಯ ಬೀಜವನ್ನ ಬಿತ್ತಲಾಗತ್ತೆ ಯಾವಾಗ ಒಬ್ಬ ವ್ಯಕ್ತಿ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ತುಂಬಾ ಪ್ರಾಮಾಣಿಕತೆಯಿಂದ ಬಯಸ್ತಾನೋ ಆಗ ಭಗವಂತ ಅವನನ್ನ ಪ್ರಾಮಾಣಿಕ ಅಧಿಕೃತ ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾನೆ ಕೃಷ್ಣ ಕೃಷ್ಣ ಆ ವ್ಯವಸ್ಥೆಯನ್ನ ಮಾಡೋದು ಹ್ಮ್ ಸೊ ಅದರಿಂದ ಇಲ್ಲಿರೋರು ನೀವೆಲ್ಲರೂ ಕೂಡ ನಿಮ್ಮಲ್ಲಿ ಏನೋ ಒಂದು ಪ್ರಾಮಾಣಿಕತೆ ಇದೆ ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು ಅನ್ನೋ ಆಸೆ ಇದೆ ಹ್ಮ್ ಅದಕ್ಕೆ ನೀವು ಪ್ರತಿದಿನ ಶ್ರವಣ ಮಾಡ್ತೀರಾ ಭಗವಂತನ ಲೀಲೆಗಳ ಶ್ರವಣ ಮಾಡ್ತಾ ಇದ್ದೀರಾ ಅದೇ ಒಂದು ಆ ಒಂದು ಉತ್ಸಾಹ ಹೆಚ್ತಾ ಹೆಚ್ತಾ ಹೋಗಿ ನಿಮ್ಮ ಮನಸ್ಸಿನಲ್ಲೇ ಒಂದು ದಿನ ಬರ್ಬೇಕು ನನಗೆ ದೀಕ್ಷೆ ತಗೋಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದಾಗ ಆಗ ಮಾರ್ಗದರ್ಶನವನ್ನ ತೋರ್ಸೋದು ನಮ್ಮ ಕೆಲಸ ಹ್ಮ್ ಆದ್ರೆ ಅದು ಪ್ರತಿಯೊಬ್ಬರ ಹೃದಯದಲ್ಲಿ ಬರ್ಬೇಕು ನಾವು ಅದನ್ನ ಹಾಕಕ್ಕಾಗಲ್ಲ ನಿಮ್ಮ ಮನಸ್ಸಿನ ಸ್ಥಿತಿಯ ಪ್ರಕಾರ ಕೃಷ್ಣ ನಿಮ್ಗೆ ಪ್ರೇರಣೆಯನ್ನ ಕೊಡ್ತಾನೆ ಹ್ಮ್ ನೀವು ಬಯಸ್ದೇವು ಹೋದ್ರೆ ಕೃಷ್ಣ ಕರುಣೆ ಕೊಡಲ್ಲ ಇದನ್ನ ನಾನು ಮುಂಚೆ ತುಂಬಾ ಸತಿ ಇದನ್ನ ಹೇಳ್ತಾ ಇರ್ತೀನಿ ಎಷ್ಟೊಂದು ಜನ ಹೇಳ್ತಾರೆ ಭಕ್ತಿಯಲ್ಲಿ ಮುಂದುವರಿಬೇಕು ದೀಕ್ಷೆ ಹೋಗಬೇಕು ಪ್ರಭು ಇನ್ನೂ ನನ್ಗೆ ಕೃಪೆ ಬಂದಿಲ್ಲ ಓಕೆ ಕೃಪೆ ಬಂದಿಲ್ಲ ಆಯ್ತು ಸರಿ ನಿಮ್ಗೆ ಆಸೆ ಇದೆಯಾ ಇಲ್ಲ ಪ್ರಭು ಆಸೆ ಇಲ್ಲ ಆಸೆ ಇಲ್ಲಿ ಕೃಪೆಯಲ್ಲಿಂದ ಕೃಪೆ ಅಲ್ಲಿಂದ ಬರುತ್ತೆ ಆಸೆ ಪಡ್ಬೇಕು ಆಮೇಲೆ ಭಗವಂತ ಕೃಪೆ ಕೊಡ್ತಾನೆ ಇದರಿಂದ ಅವರ ಮುಕ್ತಿ ಮಾರ್ಗವು ನಿರಾತಂಕವಾಗುತ್ತದೆ ಎಂದು ಚೈತನ್ಯ ಚರಿತಾಮೃತದಲ್ಲಿ ದೃಢಪಡಿಸಿದೆ ಹಾ ನಾಗಪತ್ನಿಯರು ಮುಂದುವರಿಸಿ ಹೀಗೆ ಹೇಳಿದರು ಪ್ರಿಯ ಪ್ರಭುವೇ ನಮ್ಮ ಭಕ್ತಿಪೂರ್ವಕ ಪ್ರಣಾಮಗಳನ್ನು ನಿನಗೆ ಸಲ್ಲಿಸುತ್ತೇವೆ ನೀನು ಪರಮ ಪುರುಷನು ಪರಮಾತ್ಮನಾಗಿ ನೀನು ಪ್ರತಿಯೊಂದು ಜೀವಿಯಲ್ಲಿಯೂ ಇದ್ದೀಯಾ ನೀನು ಬ್ರಹ್ಮಾಂಡವನ್ನು ಮೀರಿದವನಾದರೂ ಎಲ್ಲವೂ ನಿನ್ನಲ್ಲಿಯೇ ಇವೆ ನೀನು ದಣಿವನ್ನೇ ಅರಿಯದ ನಿರಂತರ ಕಾಲದ ಸಾಕಾರ ಮೂರ್ತಿ ಕಾಲದ ಶಕ್ತಿ ಎಲ್ಲ ನಿನ್ನಲ್ಲಿ ಇದೆ ಹೊಗಳ ನೋಡಿ ನಾಗಪತ್ನಿಯರಿಗೂ ಕೂಡ ಪರಮ ಸತ್ಯ ಈ ಒಂದು ಭಗವಂತನ ಒಂದು ಜ್ಞಾನದ ಅರಿವಿತ್ತು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದೆ ಎಷ್ಟು ಚೆನ್ನಾಗಿ ಗುಣಗಾನ ಮಾಡ್ತಾ ಇದೆ ಗುರು ಆದುದರಿಂದ ನೀನು ಭೂತ ವರ್ತಮಾನ ಮತ್ತು ಭವಿಷ್ಯತ್ತುಗಳ ಮತ್ತು ತಿಂಗಳು ದಿನ ಗಂಟೆ ಮತ್ತು ಕ್ಷಣಗಳ ರೂಪದಲ್ಲಿರುವ ಸಮಸ್ತ ಕಾಲದ ದಾರ್ಶನಿಕನು ಹ್ಮ್ ಮತ್ತು ಸಾಕಾರ ಸ್ವರೂಪನು ಎಂದರೆ ಪ್ರಭುವೇ ಪ್ರತಿ ಕ್ಷಣದಲ್ಲಿ ಪ್ರತಿ ಗಂಟೆಯಲ್ಲಿ ಪ್ರತಿ ದಿನದಲ್ಲಿ ಪ್ರತಿ ವರ್ಷಗಳಲ್ಲಿ ಭೂತ ವರ್ತಮಾನ ಭವಿಷ್ಯತ್ತುಗಳಲ್ಲಿ ನಡೆಯುವ ಎಲ್ಲವನ್ನೂ ನೀನು ಸ್ಪಷ್ಟವಾಗಿ ಕಾಣಬಲ್ಲೆ ನೀನೇ ವಿಶ್ವರೂಪನು ಆದರೂ ನೀನು ವಿಶ್ವದಿಂದ ಬೇರೆ ಆಗಿದ್ದೀಯೇ ಏಕಕಾಲದಲ್ಲಿ ನೀನು ವಿಶ್ವದೊಡನೆ ಒಂದಾಗಿದ್ದೀಯೇ ಮತ್ತು ಅದರಿಂದ ಬೇರೆ ಆಗಿದ್ದೀಯೇ ಹ್ಮ್ ವಿಶ್ವದೊಂದಿಗೆ ಒಂದು ಅಂದ್ರೆ ಅವನು ವಿಷ್ಣುವಿನ ಮೂಲಕ ಬ್ರಹ್ಮನ ಮೂಲಕ ಸೃಷ್ಟಿ ವಿಷ್ಣುವಿನ ಮೂಲಕ ಲಯ ಸ್ಥಿತಿ ಮತ್ತೆ ಲಯ ಶಿವನ ಮೂಲಕ ಲಯ ಇವನ್ನ ನಡೆಸ್ತಾನೆ ಅರೆ ಕೃಷ್ಣ ತಾನೇ ನೇರವಾಗಿ ಇದರ ಸಂ ಭೌತಿಕ ಜಗತ್ತಿನ ಸಂಪರ್ಕದಲ್ಲಿಲ್ಲ ಆದ್ದರಿಂದ ನಾವು ನಿನ್ನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಮಾಡುತ್ತೇವೆ ನೀನೇ ಇಡೀ ವಿಶ್ವ ಆದರೆ ನೀನೇ ವಿಶ್ವದ ಸೃಷ್ಟಿಕರ್ತ ನೀನು ಸಮಸ್ತ ವಿಶ್ವದ ಮೇಲ್ವಿಚಾರಕ ಪಾಲಕ ಮತ್ತು ಅದರ ಮೂಲ ಕಾರಣನು ನೀನು ನಿನ್ನ ತ್ರಿಗುಣ ಸಹಿತ ಅವತಾರಗಳಿಂದ ಎಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಈ ವಿಶ್ವದಲ್ಲಿದ್ದರೂ ಈ ಭೌತಿಕ ಸೃಷ್ಟಿಯನ್ನು ಮೀರಿದ್ದೀಯಾ ಜೀವಿಗಳ ಇಂದ್ರಿಯಗಳು ಪ್ರಾಣಗಳು ಮನಸ್ಸುಗಳು ಮತ್ತು ಬುದ್ಧಿಶಕ್ತಿಗಳು ಎಲ್ಲಕ್ಕೂ ಮತ್ತು ಎಲ್ಲಾ ಬಗೆಯ ಜೀವಿಗಳ ಹೊಟ್ಟೆಗೂ ಹುಟ್ಟಿಗೂ ನೀನೇ ಕಾರಣನು ಕೃಷ್ಣ ಭಗವದ್ಗೀತೆ ಅಹಂ ಬೀಜ ಪ್ರದಪ್ಪಿತ ಎಲ್ಲರಿಗೂ ಎಲ್ಲವೂ ಎಲ್ಲರೂ ಹುಟ್ಟುದ ಹುಟ್ಟೋದಕ್ಕೆ ಅವನೇ ಕಾರಣ ನಿನ್ನ ಅಂತರಂಗ ಶಕ್ತಿಯಿಂದ ನಿನ್ನನ್ನು ಸಾಕ್ಷಾ ಸಾಕ್ಷಾತ್ಕರಿಸಿಕೊಳ್ಳಬೇಕು ನಿನಗೆ ಎಲ್ಲೇ ಇಲ್ಲ ನೀನು ಅಣುವಿನಲ್ಲಿ ಅಣು ಎಲ್ಲ ಸೃಷ್ಟಿಯ ಕೇಂದ್ರ ಮತ್ತು ಎಲ್ಲವನ್ನೂ ಬಲ್ಲವನು ಇಂತಹ ನಿನಗೆ ನಾವು ನಮಸ್ಕರಿಸುತ್ತೇವೆ ವಿವಿಧ ಬಗೆಗಳ ತತ್ವಜ್ಞಾನದ ಊಹೆಗಳು ನಿನ್ನನ್ನು ತಲುಪಲು ಪ್ರಯತ್ನಿಸುತ್ತಿವೆ ಆ ಈ ಎಲ್ಲಾ ತತ್ವಜ್ಞಾನದ ಪ್ರಯತ್ನಗಳ ಪರಮ ಗುರಿ ನೀನೆ ಎಲ್ಲರೂ ಜನ ಊಹಾಪೋಹವನ್ನು ನಾವು ತುಂಬಾ ಸುಲಭವಾಗಿ ಸರಳವಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು ಊಹಾಪೋಹ ಮಾಡುವ ಅವಶ್ಯಕತೆ ಇಲ್ಲ ಅಥವಾ ತಪ್ಪು ದಾರಿ ಹಿಡಿಯುವ ಅವಶ್ಯಕತೆ ಇಲ್ಲ ಅಧಿಕೃತವಾದ ಮಾರ್ಗ ಶಾಸ್ತ್ರಗಳಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಎಲ್ಲಾ ತತ್ವಜ್ಞಾನದ ವಿವಿಧ ರೀತಿಯ ಬೋಧನೆಯ ಬೋಧನೆಗಳು ನಿನ್ನನ್ನೇ ವರ್ಣಿಸುತ್ತವೆ ಆ ನೀನು ಎಲ್ಲಾ ಶಾಸ್ತ್ರದ ಮೂಲ ಎಲ್ಲಾ ಜ್ಞಾನದ ಮೂಲ ಅದರಿಂದ ನಿನಗೆ ಭಕ್ತಿಪೂರ್ವಕ ನಮಸ್ಕಾರಗಳು ನೀನು ಎಲ್ಲಾ ಸಾಕ್ಷ್ಯದ ಬೇರು ನಮಗೆ ಪರಮ ಜ್ಞಾನವನ್ನು ಅನುಗ್ರಹಿಸಬಲ್ಲ ಪರಮ ಪುರುಷ ನೀನು ಎಲ್ಲಾ ಬಯಕೆಗಳ ಕಾರಣನೂ ನೀನು ಮತ್ತು ಎಲ್ಲಾ ಬಗೆಗಳ ತೃಪ್ತಿಯ ಕಾರಣನೂ ನೀನೆ ನೀನು ವೇದಗಳ ಸಾಕಾರ ಮೂರ್ತಿ ಆದ್ದರಿಂದ ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇವೆ ಹ್ಮ್ ಎಷ್ಟು ಚೆನ್ನಾಗಿ ಪ್ರಾರ್ಥನೆಗಳನ್ನು ಮಾಡ ಪ್ರಾರ್ಥನೆ ಮಾಡುತ್ತಿದ್ದಾರೆ ಸಾಕಷ್ಟು ಪ್ರಾರ್ಥನೆ ಇದೆ ನಾಗಪತ್ನಿಯರು ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಶ್ರೀಕೃಷ್ಣನು ಕಾಳಿಯನನ್ನು ಶಿಕ್ಷೆಯಿಂದ ಬಿಡುಗಡೆ ಮಾಡಿದನು ಪ್ರಭುವಿನ ಹೊಡೆತದಿಂದಾಗಿ ಕಾಳಿಯನಿಗೆ ಆಗಲೇ ಪ್ರಜ್ಞೆ ತಪ್ಪಿತ್ತು ಶಿಕ್ಷೆಯಿಂದ ಬಿಡುಗಡೆಯಾದಾಗ ಕಾಳಿಯನಿಗೆ ಪ್ರಾಣ ಶಕ್ತಿ ಮತ್ತು ಇಂದ್ರಿಯಗಳ ಗ್ರಹಣ ಶಕ್ತಿಯು ಮರಳಿದವು ಕೈಗಳನ್ನು ಮುಗಿದುಕೊಂಡು ಅವನು ಪರಮಪ್ರಭು ಕೃಷ್ಣನಿಗೆ ದೈನ್ಯದಿಂದ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದನು ಕಾಳಿಯನುಕೂ ಬದಲಾದ ಪ್ರೀತಿಯ ಪ್ರಭುವೇ ತಮೋ ಗುಣದ ಅತ್ಯಂತ ಅಂಧಕಾರದಲ್ಲಿ ಇರುವುದರಿಂದ ಸ್ವಭಾವತಃ ರೋಷ ಪೂರಿತವೂ ಅಸೂಯ ಪರವೂ ಆದ ಜೀವವರ್ಗಗಳಲ್ಲಿ ನಾವು ಹುಟ್ಟಿದ್ದೇನೆ ನಾನು ಹುಟ್ಟಿದ್ದೇನೆ ನನ್ನ ತನ್ನ ಸಹಜವಾದ ಪ್ರವೃತ್ತಿಗಳಿಂದ ಜೀವಿಯು ದೇಹದಿಂದ ದೇಹಕ್ಕೆ ಸಾಗುತ್ತಾನೆ ಎಂದು ತಿಳಿದಿದ್ದರೂ ಸಹಜ ಪ್ರವೃತ್ತಿಗಳನ್ನು ಬಿಡುವುದು ಎಷ್ಟು ಕಷ್ಟ ಎನ್ನುವುದು ನಿನಗೆ ನಿನಗೆ ತಿಳಿದಿದೆ ಕಾಳಿಯ ಹೇಳ್ತದಾನೆ ಅಸೂಯೆ ಪಡೆದು ಇದ ಇದು ಸರ್ಪದ ಸಹಜ ಪ್ರವೃತ್ತಿ ಸೊ ಅದರಿಂದ ಹೊರಗಡೆ ಬರೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತು ಭಗವಂತ ಭೌತಿಕ ನಿಸರ್ಗದ ಹಿಡಿತದಿಂದ ಬಿಡಿಸಿಕೊಳ್ಳುವುದು ಬಹಳ ಕಷ್ಟ ಆದರೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಗೆ ಶರಣಾಗತನಾದವನ ಮೇಲೆ ಭೌತಿಕ ನಿಸರ್ಗದ ಗುಣಗಳು ಯಾವ ಪ್ರಭಾವವನ್ನು ಬೀರಲಾರವು ಹ್ಮ್ ಎನ್ನುವುದನ್ನು ಭಗವದ್ಗೀತೆಯಲ್ಲಿ ದೃಢಪಡಿಸುತ್ತದೆ ನನ್ನ ಪ್ರೀತಿಯ ಪ್ರಭುವೆ ಕಾಳಿನ ಮುಂದುವರಿಸಿ ಹೇಳಿದನು ವಿಶ್ವವು ಯಾವ ಭೌತಿಕ ನಿಸರ್ಗದ ಗುಣಗಳಿಂದ ಸೃಷ್ಟಿಯಾಗಿದೆಯೋ ಅವೆಲ್ಲವುಗಳ ಸೃಷ್ಟಿಕರ್ತನು ನೀನೇ ಜೀವಿಗಳು ಬೇರೆ ಬೇರೆ ಬಗೆಯ ದೇಹಗಳನ್ನು ಪಡೆಯಲು ಕಾರಣವಾದ ಭಿನ್ನ ಭಿನ್ನ ಮನೋಧರ್ಮಗಳಿಗೂ ನೀನೇ ಕಾರಣನು ಪ್ರಭುವೆ ನಾನು ಸರ್ಪವಾಗಿದ್ದೇನೆ ಆದುದರಿಂದ ಸಹಜವಾಗಿಯೇ ನಿನಗೆ ನನಗೆ ರೋಷ ಹೆಚ್ಚು ನನಗೆ ಬಂದಿರುವ ಈ ಸ್ವಭಾವವನ್ನು ನಿನ್ನ ಕೃಪೆಯಿಲ್ಲದೆ ಬಿಡಲು ಹೇಗೆ ಸಾಧ್ಯ ನಿನ್ನ ಮಾಯ ಹಿಡಿತದಿಂದ ಬಿಡಿಸಿಕೊಳ್ಳುವುದು ಬಹಳ ಕಷ್ಟ ನಿನ್ನ ಮಾಯೆಯಿಂದ ನಾವು ದುರ ದಾಸರಾಗಿ ಉಳಿಯುತ್ತೇವೆ ಪ್ರಭುವೆ ಅನಿವಾರ್ಯವಾದ ನನ್ನ ಭೌತಿಕ ಪ್ರವೃತ್ತಿಗಳನ್ನು ಕ್ಷಮಿಸು ನಿನ್ನ ಇಷ್ಟ ಬಂದಂತೆ ಈಗ ನೀನು ನನಗೆ ಶಿಕ್ಷೆಯನ್ನು ಕೊಡಬಹುದು ಅಥವಾ ಉಳಿಸಬಹುದು ಹ್ಮ್ ಅಂದ್ರೆ ಕಾಳಿಯ ನೋಡಿ ಜ್ಞಾನವನ್ನು ತಿಳ್ಕೊಂಡಿದ್ದ ಆದ್ರೂ ಕೂಡ ಅದರ ಪ್ರಕಾರ ನಡ ಭಗವಂತನ ಬಗ್ಗೆ ಗೊತ್ತಿತ್ತು ಅವನ್ಗೆ ಆದ್ರೂ ಕೂಡ ಅವನು ಭಗವಂತನ ಕೃಷ್ಣನ ಭಗವಂತ ಅಂತ ಸ್ವೀಕಾರ ಮಾಡಲಿಲ್ಲ ಅದರಿಂದ ನಾವು ಸುಮ್ಮನೆ ಜ್ಞಾನವನ್ನ ಪಡ್ಕೊಂಡ್ರೆ ಏನು ಉಪಯೋಗ ಇಲ್ಲ ಆ ಜ್ಞಾನದ ಪ್ರಕಾರ ಜೀವನ ನಡೆಸ್ಬೇಕು ಹ್ಮ್ ಭಗವದ್ಗೀತೆ ಭಾಗವತಗಳನ್ನ ಕೇಳ್ತಾ ಇದ್ರೆ ಅದರ ಪ್ರಕಾರ ಜೀವನ ನಡೆಸ್ಬೇಕು ನಾವು ಕೊನೆಗೆ ಕಾಳಿಯ ಹೇಳ್ತಾ ಇದ್ದಾನೆ ಆ ನೀನು ಎಲ್ಲವೂ ನೀನೇ ಎಲ್ಲಕ್ಕೂ ಮೂಲ ನನ್ನ ಸ್ವಭಾವವನ್ನು ನಾನು ಬದಲಾಯಿಸ್ಕೋಬೇಕಂದ್ರು ಅದಕ್ಕೆ ನಿನ್ನ ಕೃಪೆ ಬೇಕು ಆದ್ರಿಂದ ನಿನಗೆ ನನ್ನ ಪರಿಸ್ಥಿತಿ ಗೊತ್ತಿದೆ ನಿನಗೆ ನಾನ್ ನನ್ಗೆ ಶಿಕ್ಷೆ ಕೊಡ್ಬೇಕು ನನ್ನ ಅನುಗ್ರಹಿಸ್ಬೇಕೋ ನೀನೆ ನಿನ್ಗೆ ನಿನಗೆ ಬೇಕೋ ಹಾಗೆ ಮಾಡು ಇದನ್ನು ಕೇಳಿ ಪುಟ್ಟ ಮಾನವ ಶಿಶುವಿನಂತೆ ನಡೆದುಕೊಳ್ಳುತ್ತಿದ್ದ ದೇವೋ ತಮ್ಮ ಪರಮ ಸರ್ಪಕ್ಕೆ ಹೀಗೆ ಆಜ್ಞೆ ಮಾಡಿದನು ನೀನು ಈಗ ಈ ಸ್ಥಳವನ್ನು ಬಿಟ್ಟು ಸಮುದ್ರಕ್ಕೆ ಹೋಗಬೇಕು ಕೃಷ್ಣ ಏನು ಪುಟ್ಟ ಹುಡುಗಂತರ ಇದ್ದಾನೆ ಅವನು ಈ ತತ್ವಜ್ಞಾನವನ್ನೆಲ್ಲ ಕೇಳ್ದು ನಾ ಆಯ್ತು ಸರಿ ನೀನು ಹೋಗಿಲ್ಲ ಹ್ಮ್ ತಡೆ ಮಾಡದೆ ಹೊರಟು ಹೋಗು ನಿನ್ನ ಪತ್ನಿಯರು ಮಕ್ಕಳು ಮತ್ತು ನಿನ್ ನಿನ್ನ ಎಲ್ಲಾ ಸತ್ತುಗಳನ್ನು ನೀನು ತೆಗೆದುಕೊಂಡು ಹೋಗು ಯಮುನಾ ನದಿ ಅತಿ ನೀರನ್ನು ಕಲುಷಿತಗೊಳಿಸಬೇಡ ನನ್ನ ಹಸುಗಳು ಮತ್ತು ಗೋಪಾಲಕರು ತೊಂದೆಯಲ್ಲಿ ತೊಂದರೆ ಇಲ್ಲದೆ ಈ ನೀರನ್ನು ಕುಡಿಯುವಂತಾಗಲಿ ಹ ಅಷ್ಟೇ ಕೃಷ್ಣನಿಗೆ ಆ ತತ್ವಜ್ಞಾನ ಆಯ್ತು ಒಳ್ಳೇದು ತಥಾಸ್ತು ಏನಿಲ್ಲ ಸುಮ್ಮನೆ ಪುಟ್ಟ ಹುಡುಗಂತಾನೆ ಹೋಗ್ ಇಲ್ಲಿಂದ ಫಸ್ಟ್ ನೀನ್ ಮಾತಾಡ್ಬೇಡ ಜಾಸ್ತಿ ಅನಂತರ ಕಾಳಿಯನ ವಿಷಯದಲ್ಲಿ ಯಾರು ಇನ್ನು ಭಯಪಡದಂತೆ ಕಾಳಿಯನಿಗೆ ನೀಡಿದ ಅಪ್ಪಣೆಯನ್ನು ಗಟ್ಟಿಯಾಗಿ ಹೇಳಬೇಕು ಆ ಮತ್ತು ಎಲ್ಲರಿಗೂ ಕೇಳಿಸಬೇಕು ಎಂದು ಪ್ರಭು ಆಜ್ಞಾಪಿಸಿದನು ಕಾಳಿಯ ಸರ್ಪನ ಮತ್ತು ಅವನಿಗಾದ ಶಿಕ್ಷೆಯ ವೃತ್ತಾಂತವನ್ನು ಕೇಳಿದ ಯಾರೇ ಆಗಲಿ ಹಸುವೆಯಿಂದ ತುಂಬಿದ ಹಾವಿನ ವಿಷಯದಲ್ಲಿ ಭಯಪಡಬೇಕಾಗಿಲ್ಲ ಹ್ಮ್ ಯಾರು ಈ ಕಾಳಿಯ ಈ ಒಂದು ಲೀಲೆಯನ್ನ ಕೇಳಿದ್ರೋ ಹಾವಿನಿಂದ ಬಡ ಭಯ ಪಡಬೇಕಾಗಿಲ್ಲ ಪ್ರಭು ಹೀಗೆ ಹೇಳಿದನು ನನ್ನ ಸ್ನೇಹಿತರು ನಾನು ಸ್ನಾನ ಮಾಡಿರುವ ಈ ಸರೋವರದಲ್ಲಿ ಯಾರಾದರೂ ಸ್ನಾನ ಮಾಡಿದರೆ ಅಥವಾ ಒಂದು ದಿನ ಉಪವಾಸ ಮಾಡಿ ಈ ಸರೋವರದ ನೀರಿನಿಂದ ಪಿತೃಗಳಿಗೆ ತರ್ಪಣವನ್ನು ನೀಡಿದರೆ ಅವನು ಎಲ್ಲಾ ಪಾಪಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾನೆ ಏನ್ ಹೇಳ್ತಾ ಇದ್ದಾನೆ ವರ ಕೊಡ್ತಾ ಇದ್ದಾನೆ ಕೃಷ್ಣ ಏನು ನನ್ನ ಸ್ನೇಹಿತರು ಮತ್ತು ನಾನು ಸ್ನಾನ ಮಾಡಿರೋ ಈ ಸರೋವರದಲ್ಲಿ ಯಾರಾದರೂ ಸ್ನಾನ ಮಾಡಿದರೆ ಅಥವಾ ಅವತ್ತಿನ ದಿನ ಉಪವಾಸ ಮಾಡಿ ಆ ಸರೋವರದ ನೀರಿನಿಂದ ಪಿತೃಗಳಿಗೆ ತರ್ಪಣವನ್ನು ನೀಡಿದರೆ ಅವನ ಎಲ್ಲಾ ಪಾಪಕರ್ಮಗಳಿಂದ ಅವನು ಮುಕ್ತಿಯನ್ನು ಪಡೆಯುತ್ತಾನೆ ಪ್ರಭು ಕಾಳಿನಿಗೆ ಈ ಭರವಸೆಯನ್ನು ಕಟ್ಟನು ಸಮುದ್ರದ ಪಕ್ಕದಲ್ಲಿರುವ ಸೌಂದರವಾದ ನಾಡಿನಲ್ಲಿ ನಿನ್ನನ್ನು ತಿಂದು ಹಾಕಬೇಕೆಂದು ಬಯಸಿದ ಗರುಡನಿಗೆ ಹೆದರಿ ನೀನು ಇಲ್ಲಿಗೆ ಬಂದೆ ನಿನ್ನ ಶಿರವನ್ನು ನನ್ನ ಚರಣ ಕಮಲಗಳನ್ನು ಸ್ಪರ್ಶಿಸಿದ ಕಡೆಗಳಲ್ಲಿ ಇರುವ ಗುರುತುಗಳನ್ನು ಕಂಡು ಗರುಡನು ನಿನಗೆ ತೊಂದರೆಯನ್ನು ಕೊಡುವುದಿಲ್ಲ ಇದು ಮುಂದಿನ ಅಧ್ಯಾಯದಲ್ಲಿ ವಿವರಿಸ್ತಾರೆ ಯಾಕೆ ಕಾಳಿಯ ಈ ಸಮೂ ಈ ಸರೋವರಕ್ಕೆ ಬಂದಿರ್ತಾನೆ ಗರುಡನ ಭಯದಿಂದ ಬಂದಿರ್ತಾನೆ ಅದಕ್ಕೆ ಇವಾಗ ಕೃಷ್ಣ ಹೇಳ್ತಾ ಇದೇ ಗರುಡ ನಿನಗೆ ಇವಾಗ ಇನ್ನೂ ಯಾವ ತೊಂದರೆಯನ್ನು ಕೊಡಲ್ಲ ಯಾಕಂದ್ರೆ ನಿನ್ನ ಹೆಡೆಯ ಮೇಲೆ ನನ್ನ ಪಾದ ಸ್ಪರ್ಶ ಪಾದ ಚಿಹ್ನೆಗಳಿವೆ ಆ ಪಾದ ಚಿಹ್ನೆಗಳನ್ನ ನೋಡಿ ಅವನಿಗೆ ಗೊತ್ತಾಗತ್ತೆ ಕೃಷ್ಣ ನನ್ನ ಕೃಪೆ ನಿನಗೆ ಸಿಕ್ಕಿದೆ ಅಂತ ಆದ್ರಿಂದ ಅವನು ನಿನ್ನ ಹತ್ರ ಬರಲ್ಲ ನಿನಗೆ ತೊಂದರೆ ಕೊಡೋದಿಲ್ಲ ಕಾಳಿಯ ಮತ್ತು ಅವನ ಪತ್ನಿಯರ ವಿಷಯದಲ್ಲಿ ಪ್ರಭು ಪ್ರಸನ್ನನಾದನು ಅವನ ಅಪ್ಪಣೆಯನ್ನು ಕೇಳುತ್ತಲೇ ಅವರು ಸೊಗಸಾದ ಉಡುಪುಗಳು ಹೂವುಗಳು ಮಾಲೆಗಳು ಆಭರಣಗಳು ಶ್ರೀಗಂಧ ಕಮಲ ಪುಷ್ಪಗಳು ಮತ್ತು ತಿನ್ನಲು ರುಚಿಯಾದ ಹಣ್ಣುಗಳು ಎಲ್ಲವನ್ನು ಅವನಿಗೆ ಅರ್ಪಿಸಿ ಅರ್ಚಿಸಿದರು ಅವರಿಗೆ ಗರುಡನೆಂದರೆ ಭಯ ಬಹು ಭಯ ಹೀಗೆ ಅರ್ ಅರ್ಪಿ ಅರ್ಚಿಸಿ ಗರುಡನ ಪ್ರಭುವನ್ನು ಆ ಪ್ರಸನ್ನನಾಗಿ ಮಾಡಿದರು ಅನಂತರ ಕೃಷ್ಣನ ಅಪ್ಪಣೆಯನ್ನು ಪಾಲಿಸಿ ಅವರೆಲ್ಲರೂ ಯಮುನೆಯಲ್ಲಿನ ಸರೋವರವನ್ನು ಬಿಟ್ಟು ಹೊರಟರು ಹ್ಮ್ ಕಾಳಿಯ ದಹನ ದಮನ ಹ್ಮ್ ಸೊ ಎಲ್ಲಾ ಲೀಲೆಯಲ್ಲೂ ನಾವು ಕಲಿಯೋ ಹಲವಾರು ವಿಷಯಗಳಿರುತ್ತೆ ಹ್ಮ್ ತತ್ವಶಾಸ್ತ್ರ ಇರುತ್ತೆ ಆದ್ರೆ ನನಗೆ ಆ ಆ ಅದೆಲ್ಲವನ್ನ ನಾವು ಕೇಳ್ಬೇಕು ಯಾಕಂದ್ರೆ ನಾವು ತಿಳ್ಕೊಬೇಕು ಎಲ್ಲಾ ತರದ ಜೀವಿಗಳು ಕೂಡ ಭಗವಂತನಿಗೆ ಬೇರೆ ಬೇರೆ ರೀತಿಯ ಒಂದು ಪ್ರಾರ್ಥನೆಗಳನ್ನ ಅರ್ಪಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ ನೋಡಿ ಕಾಳಿ ಅಂತ ಸರ್ಪವೂ ಕೂಡ ಪ್ರಾರ್ಥನೆಯನ್ನ ಅರ್ಪಿಸ್ತಾ ಇದ್ದಾನೆ ಇನ್ನು ನಾವು ಕೂಡ ಸ್ವಲ್ಪ ಅಷ್ಟು ಇಷ್ಟು ಕಲ್ತ್ಕೋಬೇಕು ನಾವು ಹ ಕೃಷ್ಣ ಏನಾದ್ರು ನಮ್ಮ ಎದುರಿಗೆ ಬಂದ್ರೆ ಅವನಿಗೆ ಅವನ ಗುಣಗಾನ ಮಾಡೋದಕ್ಕೆ ನಮ್ಗೆ ಏನಾದ್ರು ಗೊತ್ತಿರ್ಬೇಕಲ್ವಾ ಹ್ಮ್ ಸೊ ಈ ಪ್ರಾರ್ಥನೆಗಳನ್ನ ಕೃಷ್ಣನ ಬಗ್ಗೆ ವಿಷಯಗಳನ್ನ ಎಲ್ಲಾ ತಿಳ್ಕೊಬೇಕು ನಾವು ಅದ್ಭುತವಾದ ಪ್ರಾರ್ಥನೆಗಳು ಇನ್ನೂ ಒಂದು ಪೇಜ್ ಇತ್ತು ಕಾ ನಾಗಪತ್ನಿಯರ ಪ್ರಾರ್ಥನೆಗಳು ಹ್ಮ್ ಆದ್ರೆ ಅದು ನಾವು ಓದೋದ್ರಿಂದ ತುಂಬಾ ಎಲ್ಲರಿಗೂ ಅದು ಗೊತ್ತಾಗದೆ ಇರ್ಬೋದು ಅಂತ ನಾನು ಕಟ್ ಮಾಡಿದೆ ಹ್ಮ್ ಹ್ಮ್ ಸೊ ಕಾಳಿಯನ ತರ ನಾವು ನಮ್ಮ ಜೀವನದಲ್ಲಿ ಅಸೂಯೆ ವಿಷ ಕಾರ್ತಾ ಇರಬಾರ್ದು ಬೇರೆಯವ್ರ ಮೇಲೆ ಅದಕ್ಕೆ ತ್ರಿಣಾದ ಪೀಸು ನೀಚೆನ ತರೋರ ಪೀಸ ವಿಷ್ಣು ನಾಮಿನ ಮಾನದೇನ ಕೀರ್ತನಿ ಹೆಸರೇ ಆಸದ ಹರಿ ತೃಣ ಋಣಕ್ಕಿಂತ ಕೀಡು ಯಾರು ಮರ್ಯಾದೆ ಕೊಡದೇ ಇದ್ರು ಮರ್ಯಾದೆ ಕೊಡ್ಬೇಕು ಈ ರೀತಿ ನಾವು ಜೀವನವನ್ನ ನಡೆಸಿದ್ರೆ ಮಾತ್ರ ಭಗವಂತನ ಕೃಪೆಗೆ ನಾವು ಪಾತ್ರ ಆಗಕ್ಕೆ ಸಾಧ್ಯ ನಾನು ನನ್ನದು ಅಹಂಕಾರ ಗರ್ವ ಇದರಲ್ಲಿ ನಾವು ಮೆರಿತಾ ಇದ್ರೆ ಭಕ್ತಿಯಿಂದ ಮುಂದುವರಿಯೋದಕ್ಕೂ ಕಷ್ಟ ಆಗತ್ತೆ ಭಕ್ತಿ ಮಾಡ್ತಾ ಇರ್ಬೋದು ಜಪ ಮಾಡ್ತಾ ಇರ್ಬೋದು ಭಕ್ತಿ ಸೇವೆ ಮಾಡ್ತಾ ಇರ್ಬೋದು ಆದರೆ ಪ್ರಗತಿಯನ್ನ ನಾವು ಕಾಣೋದಿಲ್ಲ ಹ್ಮ್ ಸೊ ಈ ಎಲ್ಲಾ ಒಂದು ಲೀಲೆಯಲ್ಲೂ ಕೂಡ ನಾವು ಕಲಿಬೇಕಾಗಿರೋ ವಿಷಯಗಳಿರುತ್ತೆ ಅದಕ್ಕೆ ಕೃಷ್ಣ ಆ ತರ ಲೀಲೆಗಳು ಆಚಾರ್ಯರದ್ರ ಮೇಲೆ ವ್ಯಾಖ್ಯಾನ ಬರೀತಾರೆ ಹ್ಮ್ ಸೊ ಸರ್ಪದ ತರ ನಾವು ಜೀವನವನ್ನ ನಡೆಸ್ಬಾರ್ದು ಹ್ಮ್ ಬೇರೆಯವ್ರಿಗೆ ತೊಂದರೆ ಕೊಟ್ಕೊಂಡು ಆ ರೀತಿ ಜೀವನ ನಡೆಸ್ಬಾರ್ದು ಹರೇ ಕೃಷ್ಣ ಎಲ್ಲರೂ ಭಕ್ತಿ ಸೇವೆಯಲ್ಲಿ ಮುಂದುವರಿಬೇಕು ಅಂತ ಪ್ರಾರ್ಥನೆ ಮಾಡೋಣ ಹ್ಮ್ ಹರೇ ಕೃಷ್ಣ भागवतम की जय शिला प्रोपाद की जय